Hi friends, welcome to Classic Education YouTube channel. So, ivattina ondu Hindu analysis alli kelavondish important articles matte editorial and discuss madana. So, nodri navu 17/5/2023 denappandre Hindu analysis alli kelavondish important articles matte editorial and discuss martidivi. So, nodri first article enide andre Rajasthan moves spell some hope for gig workers. So, nodri illi navu en tilkobekandre first of all gig worker bagge artha madkobekandre ಗಿಗ್ ಎಕಾನಮಿ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಅವಾಗ ಮಾತ್ರ ನಮ್ಗೆ ಏನಪ್ಪ ಅಂದ್ರೆ ಗಿಗ್ ವರ್ಕರ್ಸ್ ಬಗ್ಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ನೋಡ್ರಿ, ರಾಜಸ್ಥಾನದವ್ರು ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಗಿಗ್ ವರ್ಕರ್ಸ್ ಅನ್ನು ಕವರ್ ಮಾಡುವಂತ ಒಂದು ಕಾನೂನನ್ನ ಪಾಸ್ ಮಾಡಿದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಅವರ ಸೋಷಿಯಲ್ ಸೆಕ್ಯೂರಿಟಿಗೋಸ್ಕರ, ಅಂದ್ರೆ ಅವ್ರಿಗೇನು ಸಾಮಾಜಿಕ ಭದ್ರತೆ ಬೇಕಲ್ಲ, ಈ ಸಾಮಾಜಿಕ ಭದ್ರತೆಗೋಸ್ಕರ ನೋಡ್ರಿ ಹೊಸದಾದಂತ ಕಾನೂನನ್ನ ಪಾಸ್ ಮಾಡಿದ್ದಾರೆ. ಹಾಗಾದ್ರೆ ಈ ಗಿಗ್ ಎಕಾನಮಿ ಅಂದ್ರೇನು, ಗಿಗ್ ವರ್ಕರ್ಸ್ ಅಂದ್ರೆ ಸೊ ನೋಡ್ರಿ, ಗಿಗ್ ಎಕಾನಮಿ ಅನ್ನೋದೇನಪ್ಪ ಅಂದ್ರೆ ಇದೊಂದು ಓಪನ್ ಎಕಾನಮಿ, ಅಂದ್ರೆ ಮುಕ್ತ ಒಂದು ಆರ್ಥಿಕತೆ ಆಗಿರುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಪೊಸಿಷನ್ಸ್ ನ ಏನ್ ಮಾಡಿರ್ತಾರೆ ಅಂದ್ರೆ ಟೆಂಪ್ರವರಿ ಬೇಸಿಗೆ ಹೈರ್ ಮಾಡ್ತಾರೆ. ಅಂದ್ರೆ ಈ ಒಂದು ಆರ್ಥಿಕತೆಯಲ್ಲಿ ಏನಪ್ಪ ಅಂದ್ರೆ ಕೆಲಸಗಳನ್ನ ಟೆಂಪ್ರವರಿ ಬೇಸಸ್ ಗೆ, ಜೊತೆಗೆ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವೆಲ್ಲ ಆರ್ಗನೈಸೇಷನ್ಸ್ ಇರ್ತವೆ, ಸಂಸ್ಥೆಗಳಿರ್ತವೆ, ಅಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಕೆಲಸಕ್ಕೋಸ್ಕರ ನೋಡ್ರಿ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ವರ್ಕರ್ಸ್ ನ ತೆಗೆದುಕೊಳ್ತಾರೆ. ಸೊ ಗಿಗ್ ಆರ್ಥಿಕತೆ ಅಂದ್ರೆ ಏನಪ್ಪ ಅಂದ್ರೆ ಇದೊಂದು ಮುಕ್ತ ಆರ್ಥಿಕತೆ ಆಗಿದೆ. ಇಲ್ಲಿ ಕೆಲಸಗಾರನ ಏನಪ್ಪ ಅಂದ್ರೆ ಟೆಂಪ್ರವರಿ ಪರ್ಪಸ್ ಗೆ ಹೈರ್ ಮಾಡ್ತಾರೆ, ಜೊತೆಗೆ ಇಲ್ಲಿ ಸಂಸ್ಥೆಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆರ್ಗನೈಸೇಷನ್ಸ್ ಈ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾರು ಇಂಡಿಪೆಂಡೆಂಟ್ ವರ್ಕರ್ ಇರ್ತಾರಲ್ಲ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಹೈರ್ ಮಾಡ್ತಾರೆ. ಅದೇ ತರ ನೋಡ್ರಿ ಈ ಒಂದು ಆರ್ಥಿಕತೆಯಲ್ಲಿ ಕೆಲಸ ಮಾಡೋರಿಗೆ ನಾವೇನಂತ ಕರಿತೀವಿ ಅಂದ್ರೆ ಗಿಗ್ ವರ್ಕರ್ಸ್ ಅಥವಾ ಗಿಗ್ ವರ್ಕರ್ಸ್ ಅಂತ ನಾವಿಲ್ಲಿ ಕರಿತೀವಿ. ಯಾರೆಲ್ಲ ಗಿಗ್ ಎಕಾನಮಿ ಅಥವಾ ಆರ್ಥಿಕತೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಇವರ ಒಂದು ಸಮಾಜ ಭದ್ರತೆಗೋಸ್ಕರ ನೋಡ್ರಿ ರಾಜಸ್ಥಾನ ಒಂದು ಬಿಲ್ ಅನ್ನ ಪಾಸ್ ಮಾಡಿದೆ. ಅದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಡೆಪ್ತ್ ಆಗಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಇತ್ತೀಚೆಗೆ ನೋಡ್ರಿ ರಾಜಸ್ಥಾನದ ಚೀಫ್ ಮಿನಿಸ್ಟರ್ ಏನ್ ಮಾಡಿದಾರಪ್ಪ ಅಂದ್ರೆ ಅವರ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಭಾರತದಲ್ಲಿ ಫಸ್ಟ್ ಟೈಮ್ ಏನ್ ಮಾಡ್ತಿದ್ರು ಅಂದ್ರೆ ಗಿಗ್ ವರ್ಕರ್ಸ್ ಗೋಸ್ಕರ ನೋಡ್ರಿ ಅವರ ಒಂದು ವೆಲ್ಫೇರ್ ಗೋಸ್ಕರ, ಅಂದ್ರೆ ಅವರ ಒಂದು ಅಭಿವೃದ್ಧಿಗೋಸ್ಕರ ಏನಪ್ಪ ಅಂದ್ರೆ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ರೆ, ಮತ್ತೆ ಒಂದು ಫಂಡ್ ಅನ್ನ ರೆಡಿ ಮಾಡ್ತಿದ್ದಾರೆ. ಸೊ ನೋಡ್ರಿ ಈ ಫಂಡ್ ಏನಪ್ಪಾ ಅಂದ್ರೆ ನೋಡ್ರಿ ರಾಜಸ್ಥಾನದೊಳಗಿರುವಂತ ಗಿಗ್ ವರ್ಕರ್ಸ್ ಗೋಸ್ಕರ, ಎಸ್ಪೆಷಲಿ ಪ್ಲಾಟ್ಫಾರ್ಮ್ ಬೇಸ್ಡ್ ಪ್ಲಾಟ್ಫಾರ್ಮ್ ಅಂದ್ರೆ ನೋಡ್ರಿ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಯಾರು ವ್ಯವಹರಿಸ್ತಾರಲ್ಲ ಅಂತ ಪ್ಲಾಟ್ಫಾರ್ಮ್ ಬೇಸ್ಡ್ ಆನ್ಲೈನ್ ವರ್ಕರ್ಸ್ ಗೋಸ್ಕರ ನೋಡ್ರಿ ಗಿಗ್ ವರ್ಕರ್ಸ್ ಗೋಸ್ಕರ ಏನಪ್ಪ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಮತ್ತೆ ವೆಲ್ಫೇರ್ ಫಂಡ್, ಅಂದ್ರೆ ಸಾಮಾಜಿಕ ಭದ್ರತೆ ಮತ್ತೆ ಏನಪ್ಪ ಅಂದ್ರೆ ಅವರ ಅಭಿವೃದ್ಧಿ ನಿಧಿಯನ್ನ ತೆಗಿತಿದ್ದಾರೆ. ಇದು ನೋಡ್ರಿ ಫಸ್ಟ್ ರಿಯಲ್ ಇನ್ಸ್ಟೆನ್ಸ್. ಅಂದ್ರೆ ಈಗ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಏನಿದೆ ಅಲ್ಲ, ಈ ಸೋಷಿಯಲ್ ಸೆಕ್ಯೂರಿಟಿ ಬಿಲ್ ಪಾಸ್ ಆಗಿ ಏನಪ್ಪ ಅಂದ್ರೆ 2020ರಲ್ಲೇ ಪಾಸ್ ಆಗಿದೆ. ಆದ್ರೆ ಅದಾದ್ಮೇಲೂ ಕೂಡ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಈ ತರದ ಒಂದು ಬಿಲ್ ಅನ್ನ ಏನ್ ಮಾಡಿದಾರೆ ಅಂದ್ರೆ ಭಾರತದ ಯಾವುದೇ ರಾಜ್ಯದಲ್ಲಿ ಪಾಸ್ ಮಾಡಿದ್ರು ಕೂಡ ಅದೇನಪ್ಪ ಅಂದ್ರೆ ಈ ಒಂದು ರಾಜಸ್ಥಾನದಲ್ಲೇ ಪಾಸ್ ಮಾಡಿದ್ದಾರೆ. ಯಾಕಂದ್ರೆ ನೋಡ್ರಿ ಈ ಒಂದು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಬಿಲ್ ಇದೆಯಲ್ಲ, ಇದೇನಪ್ಪ ಅಂದ್ರೆ 2020ರಲ್ಲೇ ಪಾಸ್ ಆಗಿದ್ರು. 2020ರಲ್ಲೇ ಪಾಸ್ ಆಗಿದ್ರು ಸಹ ಏನಪ್ಪ ಅಂದ್ರೆ ಯಾರೂ ಕೂಡ ಅದ್ರ ಬಗ್ಗೆ ಕಾಳಜಿಯನ್ನ ವಹಿಸಿದ್ದಿಲ್ಲ, ಬದಲಾಗಿ ರಾಜಸ್ಥಾನ ಕಾಳಜಿ ವಹಿಸಿದೆ. ಸೊ ನೋಡ್ರಿ ಈ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಯಾವ್ದ್ರ ಬಗ್ಗೆ ಡೀಲ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಗಿಗ್ ವರ್ಕರ್ಸ್, ಎಸ್ಪೆಷಲಿ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಗೆ ಏನು ದುರ್ಲಭತೆಗಳಿವೆ, ವಲ್ನರಬಿಲಿಟೀಸ್ ಇದೆ, ಅದ್ರ ಬಗ್ಗೆ ಒಂದು ಯೋಜನೆಯನ್ನ ಮಾಡಿ ಏನಪ್ಪ ಅಂದ್ರೆ ಆ ವಲ್ನರಬಿಲಿಟೀಸ್ ಅಥವಾ ದುರ್ಬಲತೆನ ತೊಲಗಿಸೋದಕ್ಕೋಸ್ಕರ ಈ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅನ್ನ ಪಾಸ್ ಮಾಡಿದ್ರು. ಸೊ ನೋಡ್ರಿ ನಾವು ಹೆಚ್ಚಿಗೆ ಏನಪ್ಪ ಅಂದ್ರೆ COVID-19 ಟೈಮ್ ಅಲ್ಲಿ, ಅಂದ್ರೆ ಪ್ಯಾಂಡಮಿಕ್ ಸಮಯದಲ್ಲಿ ನಾವೇನಪ್ಪ ಅಂದ್ರೆ ಈ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಮೇಲೆ ಹೆಚ್ಚು ಡಿಪೆಂಡೆಂಟ್ ಆಗಿದ್ವಿ. ಸೊ ನೋಡ್ರಿ ಇವ್ರೇನಾಗಿದ್ರಪ್ಪ ಅಂದ್ರೆ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಏನಪ್ಪ ಅಂದ್ರೆ ಲಾಜಿಸ್ಟಿಕ್ ಆಗಿ ಕೆಲಸ ಮಾಡ್ತಿದ್ರು. ಎಸ್ಪೆಷಲಿ ಏನಪ್ಪ ಅಂದ್ರೆ ಗ್ರಾಹಕರಿಗೆ ಏನು ಸೇವೆಗಳು ಬೇಕಲ್ಲ ಆ ಸೇವೆಗಳನ್ನ ಒದಗಿಸಿದ್ರು. ಜೊತೆಗೆ ನೋಡ್ರಿ ಇವ್ರೇನಪ್ಪ ಅಂದ್ರೆ ಬರೀ ಗ್ರಾಹಕರಿಗೆ ಮಾತಾಡದೆ ಏನಪ್ಪ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಬೇರೆ ಬೇರೆದ ಫುಡ್ ರಿಲೀಫ್ ಸ್ಕೀಮ್ಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಅಂದ್ರೆ ಪ್ಯಾಂಡಮಿಕ್ ಟೈಮಲ್ಲಿ ನೋಡ್ರಿ ಎಲ್ಲಿ ಕೊರೋನಾ ಸೋಂಕು ಬರುತ್ತಂತೆ ಹೆಚ್ಚಿನ ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದ್ರಿಂದ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಏನಾಗಿದ್ರಪ್ಪ ಅಂದ್ರೆ ಅವ್ರಿಗೆ ಒಂದು ಬ್ಯಾಕ್ ಬೋನ್ ತರನಾಗಿ ಕೆಲಸವನ್ನ ಮಾಡಿದ್ರು. 2020ರಲ್ಲಿ ನೋಡ್ರಿ ಬಹಳಷ್ಟು ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ಈ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಏನಿದೆಯಲ್ಲ, ಅಂದ್ರೆ ಸಾಮಾಜಿಕ ಭದ್ರತೆ ಕೋಡ್ ಏನಿದೆಯಲ್ಲ, ಇದ್ರ ಮೇಲೆ ಏನಪ್ಪ ಅಂದ್ರೆ ಕಾನೂನುಗಳನ್ನ ಪಾಸ್ ಮಾಡಬೇಕು ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಕನ್ಸರ್ನ್ಸ್ ಇದೆ. ಏನಪ್ಪ ಅಂದ್ರೆ ಯಾವ ತರನಾಗಿ ಗಿಗ್ ವರ್ಕರ್ಸ್ ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಏನಪ್ಪ ಅಂದ್ರೆ ಈ ತರದ ಬಿಲ್ ಇಂದ ಬೆನಿಫಿಟ್ ಅನ್ನ ಪಡಿತಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಅವುಗಳನ್ನ ನೋಡ್ರಿ ಕಂಪ್ನಿಗಳು ಏನಂತ ಹೇಳುತ್ತಂದ್ರೆ ಈ ಗಿಗ್ ವರ್ಕರ್ಸ್ ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ನ ಇಂಡಿಪೆಂಡೆಂಟ್ ಅಂತ, ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ಸ್ ಅಂತ ಹೇಳಿದ್ರು ಸಹ ಯಾವ ತರನಾಗಿ ಈ ಒಂದು ಬಿಲ್ ಗಳಿಂದ ಅಥವಾ ಈ ಕಾನೂನುಗಳಿಂದ ಅವರಿಗೆ ಒಂದು ಫಲಾನುಭವತೆ ಅಥವಾ ಬೆನಿಫಿಟ್ ಸಿಗುತ್ತೆ. ಇತ್ತೀಚೆಗೆ ಮಾಡಿದಂತ ಕೆಲವೊಂದಿಷ್ಟು ಕಾನೂನಲ್ಲಿ ನೋಡ್ರಿ ಎಂಪ್ಲಾಯ್ಮೆಂಟ್ ರಿಲೇಷನ್ಸ್ ಅಲ್ಲಿ ಬದಲಾವಣೆಯನ್ನ ತಂದಿದ್ದಾರೆ. ಹಾಗಾಗಿ ನೋಡ್ರಿ ರಾಜಸ್ಥಾನ ಏನಪ್ಪ ಅಂದ್ರೆ ಈ ಒಂದು ವಿಷಯದಲ್ಲಿ ಫಸ್ಟ್ ಸ್ಟೇಟ್ ಆಗಿದೆ. ಯಾವ್ದ್ರೊಳಗಂದ್ರೆ ಈ ಗಿಗ್ ವರ್ಕರ್ಸ್ ಮತ್ತೆ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಗೆ ಏನಪ್ಪ ಅಂದ್ರೆ ಒಂದು ಸಾಮಾಜಿಕ ಭದ್ರತೆ ಕೊಡೋದ್ರಲ್ಲಿ ಭಾರತದಲ್ಲಿ ಮೊದಲ ರಾಜ್ಯವಾಗಿದೆ. ಸ್ವತಂತ್ರ ಬಂದಾಗಿಂದ ನೋಡ್ರಿ ಕನ್ಸ್ಟ್ರಕ್ಷನ್ ವರ್ಕರ್, ಅಂದ್ರೆ ಯಾರೆಲ್ಲ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು, ಈ ಡಾಕ್ ವರ್ಕರ್ಸ್ ಅಂದ್ರೆ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಶಿಫ್ಟ್
ಏನಿರುತ್ತಲ್ಲ ಅಂದ್ರೆ ಹಡಗುಗಳಿರುತ್ತಲ್ಲ ಅಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಡಾಕ್ ವರ್ಕರ್ಸ್ ಅಂತ ಕರಿತೀವಿ. ಹೆಡ್ ವರ್ಕರ್ಸ್ ಅಪ್ಪ ಅಂದ್ರೆ ಈಗ ನೋಡ್ರಿ ತಲೆ ಮೇಲೆ ಏನಪ್ಪ ಅಂದ್ರೆ ಮೂಟೆ ಹೊತ್ಕೊಂಡು ಹೋಗ್ತಾರೆ, ಎ ಪಿ ಎಂ ಸಿ ಅಲ್ಲಿ ಇರ್ತಾರಲ್ಲ, ಇವರಿಗೆ ನಾವು ಹೆಡ್ ವರ್ಕರ್ಸ್ ಅಂತ ಕರಿತೀವಿ ಅಥವಾ ಮತಹಡಿ ಅಂತೇಳಿ ಕರಿತೀವಿ. ಇವ್ರ ಏನಪ್ಪ ಅಂದ್ರೆ ಅವರ ಒಂದು ಯೋಗಕ್ಷೇಮಗೋಸ್ಕರ ಏನಪ್ಪಾ ಅಂದ್ರೆ ಅವ್ರದೇ ಆದಂತ ಬೋರ್ಡ್ ಗಳನ್ನ ಸೆಟಪ್ ಮಾಡಿದ್ದಾರೆ, ಅಂದ್ರೆ ಅವ್ರದೇ ಆದಂತ ಬೋರ್ಡ್ ಗಳನ್ನ ತಂದಿದ್ದಾರೆ. ಹಾಗಾಗಿ ನೋಡ್ರಿ ರಾಜಸ್ಥಾನ ಈಗ ಏನಪ್ಪಾ ಅಂದ್ರೆ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಗೆ ಒಂದು ಬೋರ್ಡ್ ಅನ್ನ ತರ್ತಿದ್ಯಲ್ಲ, ಇದು ಕೂಡ ಏನಪ್ಪಾ ಅಂದ್ರೆ ಈ ಒಂದು ವರ್ಕರ್ಸ್ ಅಂದ್ರೆ ಈ ಕನ್ಸ್ಟ್ರಕ್ಷನ್ ವರ್ಕರ್, ಡಾಕ್ ವರ್ಕರ್ಸ್, ಹೆಡ್ ವರ್ಕರ್ಸ್ ಯಾವ ತರನಾದ ಬೋರ್ಡ್ ಇತ್ತಲ್ಲ ಅದೇ ತರನಾದ ಬೋರ್ಡ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಒಂದು ತಂತ್ರಜ್ಞಾನವನ್ನ ತೆಗೆದುಕೊಂಡ್ಬಂದೇನಪ್ಪ ಅಂದ್ರೆ ಏನ್ ಈ ಗಿಗ್ ಎಕಾನಮಿ ಅಥವಾ ಗಿಗ್ ವರ್ಕರ್ಸ್ ಗೆ ಏನು ನೀಡ್ ಇದೆಯಲ್ಲ ಆ ನೀಡ್ ಅನ್ನ ಫುಲ್ಫಿಲ್ ಮಾಡ್ತಾರೆ. ಆಮೇಲೆ ನೋಡ್ರಿ ಈ ಬೋರ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ಮೂರು ಪಾರ್ಟೀಸ್ ಇರುತ್ತೆ, ಮೂರು ಪಾರ್ಟಿ ಇನ್ಸ್ಟಿಟ್ಯೂಷನ್ ಇರುತ್ತೆ. ಫಸ್ಟ್ ಆಫ್ ಆಲ್ ನೋಡ್ರಿ ಈ ಬೋರ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ಬ್ಯೂರೋಕ್ರಾಟ್ಸ್ ಅಂದ್ರೆ ಅಧಿಕಾರಿಗಳು ಇದರಲ್ಲಿ ಫಸ್ಟ್ ಇರ್ತಾರೆ. ಫಸ್ಟ್ ಯಾರಿರ್ತಾರಪ್ಪ ಅಂದ್ರೆ ಇದರಲ್ಲಿ ಅಧಿಕಾರಿಗಳಿರ್ತಾರೆ. ಫಸ್ಟ್ ನೋಡ್ರಿ ಇದರಲ್ಲಿ ಅಧಿಕಾರಿಗಳಿರ್ತಾರೆ. ಇದಾದ್ಮೇಲೆ ಸೆಕೆಂಡ್ ಭಾಗದಲ್ಲಿ ಯಾರಿರ್ತಾರಪ್ಪ ಅಂದ್ರೆ ಎಂಪ್ಲಾಯರ್ ಅಂದ್ರೆ ಯಾರು ಉದ್ಯೋಗವನ್ನ ಕೊಡ್ತಾರಲ್ಲ ಆ ಉದ್ಯೋಗದಾತ ಇರ್ತಾರೆ. ಮೂರನೇ ಒಂದು ಇದ್ರಲ್ಲಿ ಯಾರಿರ್ತಾರಪ್ಪ ಅಂದ್ರೆ ಯಾರು ವರ್ಕರ್ಸ್ ಇರ್ತಾರೆ ಅಥವಾ ವರ್ಕರ್ ಯೂನಿಯನ್ ಇರುತ್ತಲ್ಲ ಆ ವರ್ಕರ್ ಯೂನಿಯನ್ ಏನ್ ಮಾಡತ್ತಪ್ಪ ಅಂದ್ರೆ ಇಲ್ಲಿರುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಮೂರು ಸಂಸ್ಥೆಗಳು ಯಾರಿರ್ತಂದ್ರೆ ಫಸ್ಟ್ ಅಧಿಕಾರಿಗಳಿರ್ತಾರೆ, ಅದಾದ್ಮೇಲೆ ಕೆಲಸ ಕೊಟ್ಟಂತ ಉದ್ಯೋಗದಾತರು ಅಥವಾ ಅವರ ಕ್ಲೈಂಟ್ಸ್ ಇರ್ತಾರೆ. ಮೂರನೇದಾಗಿ ನೋಡ್ರಿ ಕೆಲಸಗಾರ ಯೂನಿಯನ್ಸ್ ಅಥವಾ ವರ್ಕರ್ ಯೂನಿಯನ್ ಇರುತ್ತೆ ಅಥವಾ ಅವರ ಅಸೋಸಿಯೇಷನ್ಸ್ ಏನಪ್ಪ ಅಂದ್ರೆ ಈ ಒಂದು ವರ್ಕ್ ಬೋರ್ಡ್ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಸೊ ನೋಡ್ರಿ ಇದ್ರಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಈಗ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೊಡ್ತಾ ಇದ್ರೆ ಆ ಒಂದು ವರ್ಕರ್ಸ್ ಗೆ ಏನು ಬೆನಿಫಿಟ್ ಸಿಗಬೇಕು ಅನ್ನೋದನ್ನ ಏನಪ್ಪ ಅಂದ್ರೆ ಈ ಮೂರು ಜನ ಕೂಡಿ ಡಿಸೈಡ್ ಮಾಡ್ತಾರೆ. ಯಾರು ಮೂರು ಜನ ಅಪ್ಪ ಅಂದ್ರೆ ಅಧಿಕಾರಿಗಳು, ಉದ್ಯೋಗದಾತರು ಮತ್ತೆ ವರ್ಕರ್ಸ್ ಯೂನಿಯನ್ ಮೂರು ಜನ ಕೂಡಿ ಏನಪ್ಪ ಅಂದ್ರೆ ಈ ಒಂದು ವ್ಯಕ್ತಿ ಈ ತರ ಗಿಗ್ ಆರ್ಥಿಕತೆಗೆ ಸೇರ್ಕೊಂಡ್ರೆ ಅವನಿಗೇನೆಲ್ಲ ಫಲಾನುಭವತೆಗಳು ಸಿಗುತ್ತೆ ಅಥವಾ ಅವನಿಗೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾರೆ. ಆ ಡಿಸ್ಕಷನ್ ಅನ್ನ ಮಾಡಿ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ. ಯಾಕೆ ಈ ತರನಾಗಿ ರಿಲೇಷನ್ಸ್ ನ ಮಾಡಿದಾರೆ ಅಂದ್ರೆ ನೋಡ್ರಿ ಏನಾದ್ರೂ ಇಂಪ್ಲಿಮೆಂಟೇಶನ್ ಆಗದಿದ್ರೆ ಅದು ಕ್ವಿಕ್ ಇಂಪ್ಲಿಮೆಂಟೇಷನ್ ಆಗ್ಲಿ ಮತ್ತೆ ಕಮ್ಯುನಿಕೇಶನ್ಸ್ ಕೂಡ ಏನಪ್ಪಾ ಅಂದ್ರೆ ತುಂಬಾ ಬೇಗ ಆಗ್ಲಿ, ಅಲ್ಲಿ ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ಫೇಲ್ಯೂರ್ ಆಗೋದ್ ಬೇಡ ಅಂದ್ರೆ ನೋಡ್ರಿ ಏನೇ ಡಿಸಿಷನ್ ತಗೊಂಡ್ರು ಅದೇನಪ್ಪಾ ಅಂದ್ರೆ ಕ್ವಿಕ್ ಆಗಿರ್ಲಿ ಮತ್ತೆ ಅದು ಎಲ್ಲಾ ಪಾರ್ಟಿಗಳ ಮಧ್ಯೆ ಏನಪ್ಪಾ ಅಂದ್ರೆ ಒಂದು ಸಂವಹನವಾಗಿ ಕೆಲಸವನ್ನ ಮಾಡ್ಲಿ, ಅಂದ್ರೆ ಎಲ್ಲಾ ಪಾರ್ಟಿಗಳನ್ನು ಒಟ್ಟಿಗೆ ಕೂಡಿ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ಲಿ ಅಂತೇಳಿ ಈ ತರನಾಗಿ ಮಾಡಿದ್ದಾರೆ. ಈಗ ನೋಡ್ರಿ ಕೆಲವೊಂದಿಷ್ಟು ಸೆಕ್ಟರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಇನ್ಫಾರ್ಮಲ್ ವರ್ಕರ್ಸ್ ಇರ್ತಾರೆ. ಸೊ ನೋಡ್ರಿ ಇನ್ಫಾರ್ಮಲ್ ವರ್ಕರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ 10 ಜನಕ್ಕಿಂತ ಕಮ್ಮಿ ಇದ್ರೆ ಆ ಒಂದು ಸೆಕ್ಟರ್ಸ್ ಅನ್ನ ನಾವೇನಂತ ಅಂದ್ರೆ ಇನ್ಫಾರ್ಮಲ್ ವರ್ಕರ್ ಸೆಕ್ಟರ್ ಅಂತ ಕರಿತೀವಿ. ಅಂತ ವರ್ಕರ್ಸ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಅಥವಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಏನಿದೆಯಲ್ಲ ಆ ಬೆನಿಫಿಟ್ಸ್ ಅಥವಾ ಆ ರಿಲೇಷನ್ಶಿಪ್ ಏನಾಗಿದೆ ಅಂದ್ರೆ ಇದರಲ್ಲಿ ಮಿಸ್ಸಿಂಗ್ ಆಗಿದೆ. ಹಾಗಾಗಿ ನೋಡ್ರಿ ಸ್ಟೇಟ್ ಗೂ ಕೂಡ ಏನಪ್ಪಾ ಅಂದ್ರೆ ಆ ತರದ ವರ್ಕರ್ಸ್ ನ ವರ್ಕ್ ಸೈಟ್ ಅಲ್ಲಿ ಕಂಡಿಡಿದು ಅವರಿಗೆ ಫಲಾನುಭವತೆಯನ್ನ ಕೊಡಕ್ಕಾಗಲ್ಲ. ಈಗ ಏನು ಈ ಒಂದು ಮೂರು ಪಕ್ಷಗಳ ಒಂದು ರಿಲೇಷನ್ಶಿಪ್ ತಂದಿದ್ದಾರೆ, ಸಂಬಂಧ ತಂದಿದ್ದಾರೆ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾರು ಉದ್ಯೋಗದಾತರು ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಫೋರ್ಸ್ ಮಾಡ್ತಾರೆ ಅಥವಾ ಅವರಿಗೆ ಅಕ್ನಾಲೇಜ್ ಮಾಡ್ತಾರೆ. ಸೊ ನಿಮ್ಮಲ್ಲಿ ಯಾರಾದ್ರೂ ಇನ್ಫಾರ್ಮಲ್ ವರ್ಕರ್ಸ್ ಇದ್ರೆ ಅವ್ರನ್ನ ಹೇಳ್ರಿ ಅಂತ. ಇನ್ ಕೇಸ್ ಅವ್ರು ಹೇಳಲಿಲ್ಲ ಅಂದ್ರೆ ವರ್ಕರ್ಸ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕಲೆಕ್ಟಿವ್ ಆಗಿ ನೋಡ್ರಿ ಒಂದು ಕಾಮನ್ ವಾಯ್ಸ್ ಅನ್ನ ತಂದು ಹೇಳ್ಬೋದು. ಅಂದ್ರೆ ಈಗ 10 ಕಡೆ 10 ಜನ ವರ್ಕರ್ಸ್ ಕೆಲಸ ಮಾಡ್ತಿದ್ರು, 10 ಜನ ಕೆಲಸ ಮಾಡ್ತಿದ್ರು ಅಂದ್ರೆ ಟೋಟಲ್ 100 ಜನ ಆದ್ರೂ ಆ ವರ್ಕರ್ಸ್ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಅವ್ರೇನ್ ಮಾಡ್ಬೋದಪ್ಪ ಅಂದ್ರೆ ತಮ್ಮ ಏನು ಒಂದು ಉದ್ಯೋಗದ ಬಗ್ಗೆ ಏನಪ್ಪಾ ಅಂದ್ರೆ ಏನು ಕಂಪ್ಲೇಂಟ್ಸ್ ಇರುತ್ತಲ್ಲ ಅಥವಾ ತಮಗೇನು ಕಾಳಜಿ ಬೇಕಲ್ಲ ಅಥವಾ ತಮಗೇನು ಬೆನಿಫಿಟ್ಸ್ ಬೇಕಲ್ಲ ಅದ್ರ ಬಗ್ಗೆ ಹೇಳ್ಬೋದು. ಅಥವಾ ಸರ್ಕಾರದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ತರದ ಸಂಸ್ಥೆಗಳನ್ನ ಹುಡುಕ್ತಾರೆ. ಜೊತೆಗೆ ನೋಡ್ರಿ ಅಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಎರಡು ಪಾರ್ಟಿಗಳ ಮಧ್ಯೆ ಏನಪ್ಪಾ ಅಂದ್ರೆ ಮೀಡಿಯೇಟ್ ಮಾಡುತ್ತೆ. ಅಂದ್ರೆ ಇವರು ಮೀಡಿಯೇಟ್ ಆಗಿ ಕೆಲಸ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಏನ್ ಬೆನಿಫಿಟ್ ಸಿಗ್ಬೇಕಲ್ಲ ಆ ಬೆನಿಫಿಟ್ಸ್ ಅನ್ನ ಕೊಡಿಸ್ತಾ ಹೋಗ್ತಾರೆ. ಈಗ ನೋಡ್ರಿ ರಾಜಸ್ಥಾನ ಏನೋ ಬಿಲ್ ಅನ್ನ ತಗೊಂಬಂದಿದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಗಿಗ್ ವರ್ಕರ್ಸ್ ಮೇಲೆ ಬಿಲ್ ಅನ್ನ ತಂದಿದೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವರು ಒಂದು ವೆಲ್ಫೇರ್ ಬೋರ್ಡ್ ಅನ್ನು ಕೂಡ ಮಾಡ್ತಾ ಇದಾರೆ. ಸೊ ನೋಡ್ರಿ ಈ ವೆಲ್ಫೇರ್ ಬೋರ್ಡ್ ಅಥವಾ ಅಭಿವೃದ್ಧಿ ನಿಗಮ ಏನಿದೆಲ್ಲ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಇದರ ಮುಖ್ಯ ಗುರಿ ಏನಂದ್ರೆ ಈ ಒಂದು ಗಿಗ್ ವರ್ಕರ್ಸ್ ಗೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ 3-4 ಲಕ್ಷ ಏನ್ ಗಿಗ್ ವರ್ಕರ್ಸ್ ಇದಾರಲ್ಲ ಅವರಿಗೆ ಸಾಮಾಜಿಕ ಭದ್ರತೆ ಫಲಾನುಭವತೆ ಕೊಡಬೇಕನ್ನೋದೇ ಅವರ ಮುಖ್ಯ ಗುರಿಯಾಗಿದೆ. ಬಟ್ ಏನಪ್ಪಾ ಅಂದ್ರೆ ಸ್ಟೇಟ್ ಯಾವ ತರನಾಗಿ ಕೊಡುತ್ತೆ ಮತ್ತೆ ಯಾವ ತರನಾಗಿ ಇಲ್ಲಿ ಕಾರ್ಯಕ್ರಮಗಳನ್ನ ಹಾಕುತ್ತೆ, ಯಾವ ತರನಾಗಿ ಯೋಜನೆಗಳು ಹಾಕೊಂಡು ಏನಪ್ಪಾ ಅಂದ್ರೆ ಹೆಂಗೆ ಸೆಟಪ್ ಮಾಡುತ್ತೆ ಅನ್ನೋದು ಒಂದು ಕ್ವಶನ್ ಆಗಿದೆ. ಜೊತೆಗೆ ನೋಡ್ರಿ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಏನಿದೆ ಅಲ್ಲ ಇದೇನಪ್ಪಾ ಅಂದ್ರೆ ರಾಜ್ಯದ ಈ ಒಂದು ಕಾರ್ಮಿಕ ಸಚಿವರಿಗೆ ಏನಪ್ಪಾ ಅಂದ್ರೆ ಈ ಮ್ಯಾಂಡೇಟ್ ಅನ್ನ ಚೂಸ್ ಮಾಡಕ್ ಏನಪ್ಪಾ ಅಂದ್ರೆ ನ್ಯಾರೋ ಬಾಕೆಟ್ ಅನ್ನ ಕೊಟ್ಟಿದೆ, ಅಂದ್ರೆ ತುಂಬಾ ಕಡಿಮೆ ಸಲಹೆಗಳನ್ನ ಕೊಟ್ಟಿದೆ ಅಥವಾ ಕಡಿಮೆ ಅವಕಾಶಗಳನ್ನ ಕೊಟ್ಟಿದೆ ಅಥವಾ ಕಡಿಮೆ ಯೋಜನೆಗಳನ್ನ ಕೊಟ್ಟಿದೆ. ಎಸ್ಪೆಷಲಿ ನೋಡ್ರಿ ಕಡಿಮೆ ಪ್ರೋಗ್ರಾಮ್ಗಳನ್ನ ಕೊಟ್ಟಿದೆ, ಎಸ್ಪೆಷಲಿ ಯಾವ್ದ್ರ ಮೇಲಪ್ಪ ಅಂದ್ರೆ ಪ್ರೊವಿಡೆಂಟ್ ಫಂಡ್ ಮೇಲೆ ಇರ್ಬೋದು, ಎಂಪ್ಲಾಯ್ಮೆಂಟ್ ಇಂಜುರಿ ಬೆನಿಫಿಟ್ಸ್ ಇರ್ಬೋದು, ಹೌಸಿಂಗ್ ಮೇಲೆ ಇರ್ಬೋದು, ಎಜುಕೇಶನ್ ಸ್ಕೀಮ್ ಮೇಲೆ ಇರ್ಬೋದು, ಮಕ್ಕಳಿಗೆ ಎಜುಕೇಶನ್ ಸ್ಕೀಮ್ ಮೇಲೆ ಇರ್ಬೋದು, ಅಥವಾ ಸ್ಕಿಲ್ ಅಪ್ಗ್ರೇಡಿಂಗ್ ಅಂದ್ರೆ ಕೌಶಲ್ಯವನ್ನ ಜಾಸ್ತಿ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಫ್ಯೂನರಲ್ ಅಸಿಸ್ಟೆನ್ಸ್ ಇರ್ಬೋದು. ಆದ್ರೆ ಕೀ ಪ್ರೊಟೆಕ್ಷನ್ ಸ್ಕೀಮ್ಸ್ ಅನ್ನ ಯಾವ್ದು ಕೊಡ್ಬೋದಪ್ಪ ಅಂದ್ರೆ ಇದ್ರೊಳಗೆ ನೋಡ್ರಿ ಡಿಸಬಿಲಿಟಿ
ಅಂಗಾಂಗದಲ್ಲಿ ಏನಪ್ಪ ಅಂದ್ರೆ ಏನಾದ್ರು ಕೊರಕೆ ಕಾಣ್ತು ಅಥವಾ ನಿಮಗೆ ಡಿಸೆಬಿಲಿಟಿ ಕಾಣಿಸ್ತು, ವಿಕಲಚೇತನ ಕಾಣಿಸ್ತು ಅಂದ್ರೆ ಆ ವಿಕಲಚೇತನ ಮತ್ತೆ ಜೀವನದ ಕವರ್ ಅನ್ನ ಕೊಡಬಹುದು. ಆಮೇಲೆ ನೋಡ್ರಿ ಆರೋಗ್ಯ ಮತ್ತೆ ಏನಪ್ಪಾ ಅಂದ್ರೆ ತಾಯಂದಿರ ಬೆನಿಫಿಟ್ಸ್ ಏನಿದೆ, ಮಾತೃತ್ವದ ಬೆನಿಫಿಟ್ಸ್ ಅನ್ನ ಕೊಡಬಹುದು ಅಥವಾ ಮೆಟರ್ನಿಟಿ ಬೆನಿಫಿಟ್ಸ್ ಅನ್ನ ಕೊಡಬಹುದು. ಮತ್ತೆ ನೋಡ್ರಿ ಓಲ್ಡ್ ಏಜ್ ಪ್ರೊಟೆಕ್ಷನ್ಸ್ ಅನ್ನ ಕೊಡಬಹುದು, ಅಂದ್ರೆ ನಿಮಗೆ ಏಜ್ ಆದಂಗೆಲ್ಲ ಏನಪ್ಪಾ ಅಂದ್ರೆ ಪ್ರೊಟೆಕ್ಷನ್ಸ್ ಅಂದ್ರೆ ಪೆನ್ಷನ್ಸ್ ಅನ್ನ ಕೊಡಬಹುದು. ಆಮೇಲೆ ಶಿಕ್ಷಣವನ್ನ ಕೊಡಬಹುದು. ಈ ಶಿಕ್ಷಣವನ್ನ ಏನಪ್ಪಾ ಅಂದ್ರೆ ಈ ಕೇಂದ್ರ ಸರ್ಕಾರ ಫಂಡ್ ಮಾಡ್ತಾರಲ್ಲ ಅಥವಾ ರಾಜ್ಯ ಸರ್ಕಾರ ಫಂಡ್ ಮಾಡುತ್ತೆ ಅದ್ರ ಮೇಲೆ ಕೊಡಬಹುದು. ಈ ತರನಾಗ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಗಳು ಏನ್ ಮಾಡತ್ತೆ ಅಂದ್ರೆ ಸೆಂಟ್ರಲ್ ಸ್ಕೀಮ್ ಅನ್ನ ನೋಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಅದರ ಡ್ಯೂರೇಷನ್ಸ್ ಅನ್ನ ನೋಡ್ಕೊಂಡು ಏನಪ್ಪಾ ಅಂದ್ರೆ ಈ ಪ್ಲಾಟ್ಫಾರ್ಮ್ ಮತ್ತೆ ಗಿಗ್ ವರ್ಕರ್ಸ್ ಗೆ ಯಾವ ತರನಾದಂತ ಕಾರ್ಯಕ್ರಮಗಳನ್ನ ಕೊಡಬೇಕು, ಸ್ಕೀಮ್ಸ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ, ಯೋಜನೆಗಳನ್ನ ಕೊಡಬೇಕು ಮತ್ತೆ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಥಿಂಕ್ ಅನ್ನ ಮಾಡ್ಬೇಕಾಗತ್ತೆ. ಆಮೇಲೆ ನೋಡ್ರಿ ಈ ರಿಸ್ಟ್ರಿಕ್ಷನ್ಸ್ ಏನಿದೆಯಲ್ಲ ಇದು ಯಾವಾಗ ಮತ್ತೆ ಜಾಸ್ತಿ ಆಗತ್ತಪ್ಪ ಅಂದ್ರೆ ಈ ಫಂಡಿಂಗ್ ಅನ್ನ ಮಾಡೋದಕ್ಕೆ, ಅಂದ್ರೆ ಈಗ ಏನೋ ಒಂದು ಬೋರ್ಡ್ ಅನ್ನ ಸೆಟಪ್ ಮಾಡಿದ್ರೆ ಆ ಬೋರ್ಡ್ ಗೆ ಏನಪ್ಪಾ ಅಂದ್ರೆ ಹಣಕಾಸು ಒದಗಿಸ್ಬೇಕಲ್ಲ, ಹಣಕಾಸು ಸಹಾಯ ಆದ್ರೆ ಮಾತ್ರ ಆ ಬೋರ್ಡ್ ರನ್ ಆಗುತ್ತೆ, ಅಲ್ಲಿ ಇನ್ನೂ ಕೂಡ ಶಾರ್ಟೇಜ್ ಅನ್ನ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಸೊ ಈ ಎಲ್ಲಾ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿಸೋದಕ್ಕೋಸ್ಕರ ನೋಡ್ರಿ ಈ ಮ್ಯಾಂಡೇಟ್ ಏನ್ ಮಾಡ್ತಿದೆ ಅಂದ್ರೆ ಪ್ಲಾಟ್ಫಾರ್ಮ್ಸ್ ಏನಿರುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ ಏನ್ ಮಾಡ್ಬೇಕಪ್ಪ ಅಂದ್ರೆ 1-2% ಅವ್ರ ರೆವೆನ್ಯೂ ಏನಿರುತ್ತೆ, ಆ ಆದಾಯ ಏನಿರುತ್ತಲ್ಲ ಆ ಆದಾಯವನ್ನ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆಗಳಿಗೆ ಕೊಡಬೇಕಂತ ಹೇಳುತ್ತೆ. ಅದಕ್ಕೋಸ್ಕರ ನೋಡ್ರಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಕ್ವಶನ್ಸ್ ಏನಿದೆ ಅಂದ್ರೆ ಯಾರು ಇಲ್ಲಿ ಪೇ ಮಾಡ್ಬೇಕು ಗಿಗ್ ವರ್ಕರ್ಸ್ ಪ್ರೊಟೆಕ್ಷನ್ಸ್ಗೋಸ್ಕರ, ಯಾರು ಇಲ್ಲಿ ಹಣವನ್ನ ಕೊಡಬೇಕನ್ನೋದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ 1-2% ಏನಪ್ಪಾ ಅಂದ್ರೆ ಪ್ಲಾಟ್ಫಾರ್ಮ್ಸ್ ಏನಿದೆ ಅವ್ರೇನಪ್ಪಾ ಅಂದ್ರೆ ಅವರ ಗಿಗ್ ವರ್ಕರ್ಸ್ ಆರ್ಥಿಕತೆಗೋಸ್ಕರ ಅಥವಾ ಅವರ ಒಂದು ಏನಪ್ಪಾ ಅಂದ್ರೆ ಸೆಕ್ಯೂರಿಟಿಗೋಸ್ಕರ ಏನ್ ಮಾಡ್ಬೇಕಂದ್ರೆ ಅವರ ರೆವೆನ್ಯೂ ಅಲ್ಲಿ 1-2% ಅನ್ನ ಡೊನೇಟ್ ಮಾಡ್ಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇದು ಈ ಏನ್ ಸ್ಕೀಮ್ ಇದೆಯಲ್ಲ ಇದು ಆಲ್ರೆಡಿ ಏನಪ್ಪಾ ಅಂದ್ರೆ ಈ ಯೋಜನೆ ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಅಲ್ಲಿ ಇದೆ ಅಂದ್ರೆ ಅಲ್ಲೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲಿ ನೋಡ್ರಿ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಏನಪ್ಪಾ ಅಂದ್ರೆ 1-2% ಏನ್ ಪ್ರೊಜೆಕ್ಟ್ ಕಾಸ್ಟ್ ಇರುತ್ತಲ್ಲ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಇರಬಹುದು ಬಿಲ್ಡರ್ಸ್ ಇಂದ ಇರಬಹುದು ಅದನ್ನೇನ್ ಮಾಡ್ತಾರೆ ಅಂದ್ರೆ ವರ್ಕರ್ ವೆಲ್ ಬೀಯಿಂಗ್ ಗೆ ಯೂಸ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಯಾರು ಕೆಲಸಗಾರ ಇರ್ತಾರೆ ಅವ್ರಿಗೆ ಒಂದು ಉದ್ದಾರಕ್ಕಾಗಿ ಅಥವಾ ಅವರ ಒಂದು ಶ್ರೇಯಭಿವೃದ್ಧಿಗಾಗಿ ಏನಪ್ಪಾ ಅಂದ್ರೆ ಬಳಸ್ತಾರೆ. ಆಮೇಲೆ ನೋಡ್ರಿ ಈ ಸಿಂಪಲ್ ವೇ ತರನಾಗ ಏನ್ ಮಾಡಬಹುದು ಅಂದ್ರೆ ನಾವು ಬೋರ್ಡಿಗೆ ಹಣವನ್ನ ಕಲೆಕ್ಟ್ ಮಾಡಬಹುದು. ಆಮೇಲೆ ನೋಡ್ರಿ ಇದು ನಾವು ಅನ್ಕೊಂಡಷ್ಟು ಏನಪ್ಪಾ ಅಂದ್ರೆ ಅಷ್ಟು ಸಿಂಪಲ್ ಆಗಿರಲ್ಲ, ಎಸ್ಪೆಷಲಿ ನಾವು ಆರ್ಥಿಕತೆಯ ದೃಷ್ಟಿಯಿಂದ ನೋಡೋದಾದ್ರೆ ಈ ಹಣವನ್ನ ಏನಪ್ಪಾ ಅಂದ್ರೆ ಅಷ್ಟು ಸಿಂಪಲ್ ಆಗಿ ನಾವೇನ್ ಮಾಡೋಕ್ಕಾಗಲ್ಲ ಅಂದ್ರೆ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ನೋಡ್ರಿ ಬಹಳಷ್ಟು ಪ್ಲಾಟ್ಫಾರ್ಮ್ ಕಂಪನೀಸ್ ಏನ್ ಹೇಳುತ್ತೆ ಅಂದ್ರೆ ನಾವು ರೆವೆನ್ಯೂ ನೆಗೆಟಿವ್ ಇದೀವಿ, ಅಂದ್ರೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಆದಾಯ ಎಲ್ಲ ಬದಲಾಗಿ ನಷ್ಟ ಇದೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಬಹಳಷ್ಟು ಕಂಪನಿಗಳು ಏನ್ ಹೇಳುತ್ತೆ ಅಂದ್ರೆ ನಾವು ಈ ರೆವೆನ್ಯೂ ನೆಗೆಟಿವ್ ಇರೋದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬೇರೆ ಕಡೆಗೆ ಏನ್ ಮಾಡ್ತಿದ್ವಿ ಅಂದ್ರೆ ಇಕ್ವಿಟಿ ಫಂಡಿಂಗ್ ಮಾಡ್ತಿದ್ವಿ ಅಥವಾ ಡೆಫ್ಟ್ ಅನ್ನ ಕಮ್ಮಿ ಮಾಡ್ತಿದ್ವಿ, ಅಂದ್ರೆ ಡೆಫ್ಟ್ ಅನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಬೇರೆ ಕಡೆ ಹಣವನ್ನ ಎತ್ತಾ ಇದೀವಿ. ಇಲ್ಲಿ ಕ್ವಶನ್ಸ್ ಇರೋದ್ರಂದ್ರೆ ಯಾವ ತರನಾಗಿ ರಾಜಸ್ಥಾನ್ ಗವರ್ಮೆಂಟ್ ನೋಡ್ರಿ ಫೈನಾನ್ಷಿಯಲ್ ಅಲೋಕೇಶನ್ ಆದಂತ 200 ಕೋಟಿ ರೂಪಾಯಿ ಇದೆಯಲ್ಲ ಫಂಡ್ ಮಾಡುತ್ತೆ, ಅಂದ್ರೆ 200 ಕೋಟಿ ರೂಪಾಯಿ ಇವರು ಎಲ್ಲಿಂದ ಫಂಡ್ ಮಾಡ್ತಾರೆ, ಆ ಹಣ ಎಲ್ಲಿಂದ ಬರುತ್ತೆ, ಆಮೇಲೆ ಯಾವ ತರನಾಗಿ ಪ್ಲಾಟ್ಫಾರ್ಮ್ಸ್ ಗೆ ಚಾರ್ಜ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ಈ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆಯಲ್ಲ ಇದಿನ್ನೂ ಕೂಡ ಆನ್ಸರ್ ಆಗಿಲ್ಲ, ಇದೇನಾಗಿದೆಪ್ಪ ಅಂದ್ರೆ ಇನ್ನೂ ಅನ್ಆನ್ಸರ್ಡ್ ಆಗಿ ಇದೆ. ಮುಂದೆ ಆಗುವಂತ ಸಮಸ್ಯೆಗಳೇನಪ್ಪ ಅಂದ್ರೆ ನೋಡ್ರಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ವರ್ಕರ್ ಬೋರ್ಡ್ ಏನಪ್ಪಾ ಅಂದ್ರೆ ಈ ತರದ ಬಹುದೂರದ ಸಂಬಂಧ ಅಥವಾ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಗೋಸ್ಕರ ಏನಪ್ಪಾ ಅಂದ್ರೆ ಇಲ್ಲಿ ರಾಜ್ಯ ಮತ್ತೆ ಯಾರೆಲ್ಲ ಆಪರೇಷನ್ ರೋಲ್ ಇದಾರಲ್ಲ ಅಂದ್ರೆ ನೋಡ್ರಿ ಎಂಪ್ಲಾಯರ್ಸ್ ಇವ್ರನ್ನೆಲ್ಲ ಏನಪ್ಪಾ ಅಂದ್ರೆ ಈ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ತರದ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ. ಆದ್ರೆ ನೋಡ್ರಿ ಬಹಳಷ್ಟು ಕಡೆ ಕ್ರಿಟಿಸಿಸಮ್ ಇದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಬೋರ್ಡ್ ಅಲ್ಲಿ, ಯಾಕಂದ್ರೆ ಇದೇನಪ್ಪಾ ಅಂದ್ರೆ ಏನ್ ಬೆನಿಫಿಟ್ಸ್ ಹಣ ಬೇಕಲ್ಲ ಆ ಹಣವನ್ನ ಕೊಡೋದಿಲ್ಲ, ಜೊತೆಗೆ ಏನಪ್ಪಾ ಅಂದ್ರೆ ಆ ಹಣವನ್ನ ಏನಪ್ಪಾ ಅಂದ್ರೆ ಟೈಮಿಗೆ ಕೊಡೋದಿಲ್ಲ, ಹಣವನ್ನ ಕೊಡೋದಿಲ್ಲ, ಮತ್ತೆ ಅದರ್ ರಿಸೋರ್ಸಸ್ ಏನ್ ಬೇಕು ಅಂದ್ರೆ ಬೇರೆ ಸಂಪನ್ಮೂಲಗಳು ಏನ್ ಬೇಕಲ್ಲ ಈ ಒಂದು ವರ್ಕರ್ ಬೆನಿಫಿಟ್ಸ್ ಗೆ ಆ ಸಂಪನ್ಮೂಲಗಳನ್ನು ಕೂಡ ಕೊಡೋದಿಲ್ಲ. ಹಾಗಾಗಿ ನೋಡ್ರಿ ಅಲ್ಲಿ ವರ್ಕರ್ ರಿಜಿಸ್ಟರ್ ಮಾಡ್ಕೊಂಡು ಬೆನಿಫಿಟ್ಸ್ ಕೂಡ ಏನಪ್ಪಾ ಅಂದ್ರೆ ಸಿಗೋದು ಕಮ್ಮಿಯಾಗಿದೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಈ ಗಿಗ್ ವರ್ಕರ್ಸ್ ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಗೆ ಯಾವ ತರನಾಗಿ ಬೆನಿಫಿಟ್ ಸಿಗುತ್ತೆ ಅಂತೇಳಿ ಸಮಯದಿಂದನೇ ತಿಳ್ಕೊಬೇಕಾಗಿದೆ, ಅಂದ್ರೆ ನಮಗೆ ಸಮಯನೇ ಉತ್ತರಣೆ ಕೊಡಬೇಕಾಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಯಾಕಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ವರ್ಕರ್ಸ್ ನೋಡ್ರಿ ಯಾವ ತರನಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ಊಟಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಥವಾ ಏನಪ್ಪಾ ಅಂದ್ರೆ ಅವರ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರೆ, ಡೈಲಿ ವೇಜಸ್ ಬೇಸಿಸ್ ಮೇಲೆ ಅಂದ್ರೆ ದಿನಗೂಲಿ ಮೇಲೆ ಕೆಲಸವನ್ನ ಮಾಡ್ತಾರೆ, ಎಸ್ಪೆಷಲಿ ಅವರ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನ್ ಕಮಿಟ್ಮೆಂಟ್ಸ್ ಇರುತ್ತಲ್ಲ ಅದ್ರ ಮೇಲೆ ಅವ್ರ ಏನಪ್ಪಾ ಅಂದ್ರೆ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ದೊಡ್ಡ ಚಾಲೆಂಜಸ್ ಇದೆ. ಏನ್ ಚಾಲೆಂಜಸ್ ಇದೆ ಅಂದ್ರೆ ಈ ಕಲೆಕ್ಟಿವೈಸೇಷನ್ ಯಾವ ತರ ಮಾಡೋದು ಅಂದ್ರೆ ಎಲ್ಲರನ್ನು ಒಳಗೂಡಿಸೋದು ಯಾವ ತರನಾಗಿ. ಆಮೇಲೆ ನೋಡ್ರಿ ಇಲ್ಲಿ ರಾಜಸ್ಥಾನ್ ಗವರ್ಮೆಂಟ್ ಕೂಡ ಏನಪ್ಪಾ ಅಂದ್ರೆ ಕ್ಲಿಯರ್ ಆಗಿಲ್ಲ, ಇದು ಇಟ್ಸ್ ಅನ್ಕ್ಲಿಯರ್ ಯಾವ್ದ್ರ ಸಂಬಂಧ ಅಂದ್ರೆ ಯಾವ ತರನ ನೋಡ್ರಿ ರಾಜ್ಯ ಸರ್ಕಾರ ಈ ಒಂದು ಗ್ಯಾಪ್ ಇದೆ ಹಣವನ್ನ ಎಲ್ಲಿಂದ ತರಬೇಕು ಅನ್ನೋದು ಇದೆಯಲ್ಲ ಆ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡುತ್ತೆ. ಆಮೇಲೆ ಯಾವ ತರನಾಗಿ ನೋಡ್ರಿ ಈ ಪ್ಲಾಟ್ಫಾರ್ಮ್ ಏನಪ್ಪಾ ಅಂದ್ರೆ ಈ ಒಂದು ವರ್ಕರ್ಸ್ ಗೆ ತಮ್ಮ ಹಕ್ಕುಗಳನ್ನ ಕೊಡುತ್ತೆ ಮತ್ತೆ ಗಿಗ್ ವರ್ಕರ್ಸ್ ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಗೆ ಹಕ್ಕುಗಳನ್ನ ಕೊಡುತ್ತೆ ಅನ್ನೋದು ಒಂದು ಗ್ಯಾಪ್ ಇದೆಯಲ್ಲ ಅದನ್ನ ಫುಲ್ಫಿಲ್
ಜೊತೆಗೆ ನೋಡ್ರಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಏನಿದೆ, ಸಾಮಾಜಿಕ ಭದ್ರತೆ ಕೋಡ್ ಏನ್ ಹೇಳತ್ತಪ್ಪ ಅಂದ್ರೆ ಇಲ್ಲಿ ಏನ್ ಹೇಳತ್ತಂದ್ರೆ ಯಾವ್ದೇ ತರನಾಗಿ ಅವರು ಏನ್ ಕನ್ಸಿಡರ್ ಮಾಡಲ್ಲ ಅಂದ್ರೆ ಯಾವ ತರನಾಗಿ ನಾವು ಲೇಬರ್ ರೈಟ್ಸ್ ಏನಿದೆ, ಎಸ್ಪೆಷಲಿ ಈ ಗಿಗ್ ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಲೇಬರ್ ರೈಟ್ಸ್ ಏನಿದೆ, ಕಾರ್ಮಿಕ ಹಕ್ಕುಗಳನ್ನ ನಾವು ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಹೇಳಲ್ಲ. ಬದಲಾಗಿದ್ದು ಏನ್ ಹೇಳತ್ತಪ್ಪ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕಂದ್ರೆ ಈ ತರದ ವಲ್ನರೇಬಲ್ ವರ್ಕರ್ಸ್ ಏನಿದ್ರೆ ಅಂದ್ರೆ ಯಾರೆಲ್ಲ ಗಿಗ್ ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಇದಾರಲ್ಲ ಅವರಿಗೆ ಪ್ರೊಟೆಕ್ಷನ್ಸ್ ನ ಕೊಡಬೇಕಂತ ಹೇಳುತ್ತೆ. ಬದಲಾಗಿ ಯಾವ ತರನಾಗಿ ಅವರ ಹಕ್ಕುಗಳನ್ನ ನಾವು ಹ್ಯಾಂಡಲ್ ಅನ್ನ ಮಾಡ್ಬೇಕು ಅನ್ನೋದನ್ನ ಹೇಳಲ್ಲ. ಜಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ರಾಜ್ಯ ಸರ್ಕಾರ ಇಲ್ಲಿ ನೀವು ಪ್ರೊಟೆಕ್ಷನ್ ಅಥವಾ ಅವ್ರನ್ನ ಕಾಪಾಡ್ಬೇಕಂತ ಮಾತ್ರ ಹೇಳುತ್ತೆ. ಆದ್ರೆ ನೋಡ್ರಿ ಏನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಅವ್ರದೇನ್ ಇಶ್ಯೂ ಇಸ್ತಲ್ಲ ಆ ಇಶ್ಯೂ ಅನ್ನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಒಂದು ಬೋರ್ಡ್ ಅನ್ನ ಎಸ್ಟಾಬ್ಲಿಷ್ ಮಾಡಿದರೆ ಇದು ಏನಪ್ಪ ಅಂದ್ರೆ ಪ್ಲಾಟ್ಫಾರ್ಮ್ ವರ್ಕರ್ಗೆ ಒಂದು ದೊಡ್ಡ ಒಂದು ವಿನ್ ಆದಂಗೆ, ಅಂದ್ರೆ ದೊಡ್ಡ ವಿಜಯವನ್ನ ತಂದ್ಕೊಟ್ಟಂಗೆ. ಎಸ್ಪೆಷಲಿ ಯಾರು ಪ್ಲಾಟ್ಫಾರ್ಮ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾರೆ ಮತ್ತೆ ಯೂನಿಯನ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಒಂದು ವಿಜಯವನ್ನ ಕೊಟ್ಟಂಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ಮುಂದೆ ಕಾದ್ ನೋಡ್ಬೇಕು ಯಾವ ತರನಾಗಿ ಅವರ ಒಂದು ಇಶ್ಯೂಗಳನ್ನ ಅಥವಾ ಅವರ ಒಂದು ಸಮಸ್ಯೆಗಳನ್ನ ಹೇರ್ ಮಾಡ್ತಾರೆ ಅಂತ ನಾವು ಮುಂದೆ ಸಮಯ ಉತ್ತರಿಸಬೇಕಾದಂತ ಇಲ್ಲಿ ಒಪಿನಿಯನ್ ಅನ್ನ ಪಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ ಇರೋದೇನಪ್ಪ ಅಂದ್ರೆ ಈ ಒಂದು ಲಿಕ್ಕರ್ ಏನಿದೆ, ಸ್ಪ್ಯೂರಿಯಸ್ ಲಿಕ್ಕರ್ ಅಂದ್ರೆ ನೋಡ್ರಿ ಯಾಕೆ ಈ ಸ್ಪ್ಯೂರಿಯಸ್ ಲಿಕ್ಕರ್ ಜನರನ್ನ ಕೊಲ್ಲುತ್ತೆ. ಇತ್ತೀಚೆಗೆ ಕೇಳಿದ್ರೆ ತಮಿಳುನಾಡಲ್ಲಿ ಏನಪ್ಪ ಅಂದ್ರೆ 20ಕ್ಕಿಂತ ಹೆಚ್ಚು ಜನ ಏನಪ್ಪ ಅಂದ್ರೆ ಈ ತರನ ಅಂತ ಸ್ಪ್ಯೂರಿಯಸ್ ಲಿಕ್ಕರ್ ಅನ್ನ ಸೇವಿಸಿ ಏನ್ ಮಾಡಿದ್ರೆ ಅಂದ್ರೆ ಜೀವವನ್ನ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಸ್ಪ್ಯೂರಿಯಸ್ ಲಿಕ್ಕರ್ ಅಂದ್ರೆ ಯಾವ ತರನಾಗಿ ಜೀವವನ್ನ ತೆಗೆಯುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಿದ್ವಿ. ವಾಟ್ ಆಸ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೆಡ್ ಅಬೌಟ್ ದ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಅಂದ್ರೆ ನೋಡ್ರಿ ವಿಶ್ವ ಆರೋಗ್ಯ ಸಂಸ್ಥೆ ಏನಪ್ಪ ಅಂದ್ರೆ ಇಲ್ಲಿ ನೀವು ಆಲ್ಕೋಹಾಲ್ ಅನ್ನ ಕುಡಿಯೋದ್ರ ಬಗ್ಗೆ ಏನನ್ನ ಹೇಳುತ್ತೆ ಅಂದ್ರೆ ಏನ್ ಇವರು ಹೇಳ್ತಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ವಾಟ್ ಹ್ಯಾಪನ್ಸ್ ಇನ್ ಸೈಡ್ ದ ಬಾಡಿ ಆಫ್ಟರ್ ಮೆಥನಾಲ್ ಇಗ್ನೇಷನ್, ಅಂದ್ರೆ ಈಗ ನೋಡ್ರಿ ನಾವು ಮೆಥನಾಲ್ ಅನ್ನ ಕನ್ಸಂಪ್ಷನ್ ಮಾಡಿದ್ರೆ ನಮ್ಮ ದೇಹದೊಳಗೆ ಏನಾಗುತ್ತಂತ ಇಲ್ಲಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ವಾಟ್ ಆರ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಆಫ್ ದ ಮೆಥನಾಲ್, ಅಂದ್ರೆ ಮೆಥನಾಲ್ ಇರುವಂತ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಹೇಳು. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಇಥನಾಲ್ ಪಾಯ್ಸನಿಂಗ್, ಅಂದ್ರೆ ನೋಡ್ರಿ ಮೆಥನಾಲ್ ಅನ್ನ ಕುಡಿಯೋದ್ರಿಂದ ನಮಗೆ ಆಗುವಂತ ಪಾಯ್ಸನಿಂಗ್ ಏನು ಮತ್ತೆ ಇದ್ರ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಏನು, ಕ್ಯಾನ್ ಸಚ್ ಪಾಯ್ಸನಿಂಗ್ ಬಿ ಟ್ರೀಟೆಡ್, ಅಂದ್ರೆ ಈಗ ನೋಡ್ರಿ ಈ ತರನಾಗಿ ನಿಮ್ಗೆ ವಿಷ ಕೊಡುದ್ರಿ ಅಥವಾ ಮೆಥನಾಲ್ ಅನ್ನ ಕುಡಿದ್ರೆ ಅದಕ್ಕೆ ಯಾವ್ದೇ ತರನ ಅಂತ ಚಿಕಿತ್ಸೆ ಇದೆಯಾ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. 10 ಗಂಟೆಗೆ ನೋಡ್ರಿ ರಾತ್ರಿ 10 ಗಂಟೆಗೆ May 16 ಏನಪ್ಪ ಅಂದ್ರೆ 22 ಜನ ಏನಪ್ಪ ಅಂದ್ರೆ ಈ ಸ್ಪ್ಯೂರಿಯಸ್ ಅಥವಾ ನಕಲಿ ಸಲಹಾಯ ಕುಡ್ದು ಏನಪ್ಪ ಅಂದ್ರೆ ಸಾಯ್ತಾರೆ. ಎಲ್ಲಿ ಸಾಯ್ತಾರೆ ಅಂದ್ರೆ ಚೆಂಗಾಲ್ಪಟ್ಲು ಮತ್ತೆ ವಿಲುಪುರಂ ಅನ್ನೋ ಡಿಸ್ಟಿಕ್ಸ್ ತಮಿಳ್ನಾಡಲ್ಲಿ ಏನಿದೆಯಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಇವರ ಸಾವಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ 30ಕ್ಕಿಂತ ಹೆಚ್ಚು ಜನ ಏನಪ್ಪ ಅಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಈ ಇನ್ಸಿಡೆಂಟ್ ಯಾವಾಗ ಅಕ್ವರ್ ಆಯ್ತು ಅಂದ್ರೆ ನೋಡ್ರಿ ತಿಂಗಳಿಂದನೇ ಹೇಳಿದ್ರೆ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಈ ತರದ ಏನು ಸಾವುಗಳಾಗ್ತಿದ್ಯಲ್ಲ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ತೆಗೆದಿದ್ವಿ ಅಂತ ಒಂದು ತಿಂಗಳು ಹಿಂದೆ ಅನೌನ್ಸ್ ಮಾಡಿದ್ರು. ಅಷ್ಟರಲ್ಲಿ ಏನಪ್ಪ ಅಂದ್ರೆ ಈ ಒಂದು ದುರ್ಘಟನೆ ನಡೆದಿದೆ. ಇಲ್ಲಿ ಸರ್ಪ್ರೈಸ್ ಇರೋದೇನಪ್ಪ ಅಂದ್ರೆ ಈ ಒಂದು ಸರಾಯಿ ಮಾರಾಟ ಏನಿದೆಯಲ್ಲ ತಮಿಳುನಾಡಲ್ಲಿ, ಈ ಸರಾಯಿ ಮಾರಾಟವನ್ನ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರವನ್ನೇ ಕಂಟ್ರೋಲ್ ಮಾಡುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ 5,300 ಔಟ್ಲೆಟ್ಸ್ ಏನಿದೆಯಲ್ಲ ಇದ್ರ ಮೂಲಕ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರವೇ ಕಂಟ್ರೋಲ್ ಮಾಡುತ್ತೆ. ಇದ್ರ ಜೊತೆಗೆ ನೋಡ್ರಿ ರಾಜ್ಯ ಸರ್ಕಾರದಲ್ಲೂ ಕೂಡ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಈಗ ಏನ್ ಮಾಡ್ತಿದೆ ಅಂದ್ರೆ ಒಂದು 500 ಔಟ್ಲೆಟ್ಸ್ ಏನಿದೆಯಲ್ಲ ಅದನ್ನ ಕ್ಲೋಸ್ ಮಾಡ್ಬೇಕಂತ ಡಿಸಿಷನ್ ಅನ್ನ ತೆಗೆದುಕೊಳ್ತಾ ಇದೆ. ಈ ಇನ್ಸಿಡೆಂಟ್ ಆದ್ಮೇಲೆ ಏನ್ ಮಾಡ್ತಿದ್ಯಪ್ಪ ಅಂದ್ರೆ 5,300 ಏನಪ್ಪ ಅಂದ್ರೆ 500 ಏನೊಂದು ಯೂನಿಟ್ ಇದಾವಲ್ಲ ಅಥವಾ ಔಟ್ಲೆಟ್ಸ್ ಇದಾವಲ್ಲ ಈ ಔಟ್ಲೆಟ್ಸ್ ಅನ್ನ ಕ್ಲೋಸ್ ಮಾಡುವಂತ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಈ ಸರಾಯಲ್ಲಿರುವಂತ ಆಲ್ಕೋಹಾಲ್ ಏನು, ವಾಟ್ ಈಸ್ ದ ಆಲ್ಕೋಹಾಲ್ ಇನ್ ದ ಲಿಕ್ಕರ್ ಅಂದ್ರೆ ಈ ಸರಾಯಲ್ಲಿರುವಂತ ಆಲ್ಕೋಹಾಲ್ ಏನಂದಪ್ಪ ಅಂದ್ರೆ ನೋಡ್ರಿ ಸರಾಯನ ಯಾವ ತರನಾಗಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂದ್ರೆ ಅದರಲ್ಲಿರುವಂತ ಆಲ್ಕೋಹಾಲ್ ಕಂಟೆಂಟ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. 5% ಇಂದ ಹಿಡಿದೇನಪ್ಪ ಅಂದ್ರೆ 40% ಒಳಗೆ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. 5% ಅಥವಾ 12% ವರೆಗಿದ್ರೆ ಅದನ್ನ ಬಿಯರ್ ಅಂತ ಕರೀತಾರೆ. ಇನ್ ಕೇಸ್ ನೋಡ್ರಿ ಅದು ಆಲ್ಕೋಹಾಲ್ ಕಂಟೆಂಟ್ 40% ವರೆಗಿದ್ರೆ ಅದನ್ನ ವೈನ್ ಅಂತ ಕರೀತಾರೆ. ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಡಿಸ್ಟಿಲ್ ಸ್ಪಿರಿಟ್ ಏನಿದೆ ಅಲ್ಲ ಈ ಡಿಸ್ಟಿಲ್ ಸ್ಪಿರಿಟ್ ಎಷ್ಟು ಒಂದು ಕ್ವಾಂಟಿಟಿಯಲ್ಲಿ ಇನ್ನೋದ್ರ ಮೇಲೆ ಕೂಡ ಅದನ್ನ ಡಿಸೈಡ್ ಅನ್ನ ಮಾಡ್ತಾರೆ. ನೋಡ್ರಿ ನಾವೇನ್ ಬೇವರೇಜಸ್ ಕನ್ಸ್ಯೂಮ್ ಮಾಡ್ತೀವಿ, ಎಸ್ಪೆಷಲಿ ಏನಪ್ಪ ಅಂದ್ರೆ ರೀಕ್ರಿಯೇಷನಲ್ ಪರ್ಪಸ್ಗೋಸ್ಕರ, ಅಂದ್ರೆ ನಮ್ಮ ಮೈಂಡ್ ಆಕ್ಟಿವಿಟಿ ಇನ್ನು ಚೆನ್ನಾಗಿ ನಾವು ಇನ್ನು ಹೆಚ್ಚಿನ ಕೆಲಸ ಮಾಡಲಿ ಅಂತ ರೀಕ್ರಿಯೇಷನಲ್ ಪರ್ಪಸ್ಗೋಸ್ಕರ ಕನ್ಸ್ಯೂಮ್ ಮಾಡ್ತೀವಲ್ಲ. ಇದರಲ್ಲಿ ಆಲ್ಕೋಹಾಲ್ ಕ್ವಶನ್ಸ್ ಅನ್ನ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಎಥನಾಲ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೆಕ್ನಿಕಲಿ ಹೇಳ್ಬೇಕಾದ್ರೆ ನೋಡ್ರಿ ಎಥನಾಲ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಸೈಕೋ ಆಕ್ಟಿವ್ ಡ್ರಗ್ ಆಗಿದೆ. ಸೈಕೋ ಅಂದ್ರೆ ನೋಡ್ರಿ ಇಲ್ಲಿ ನಮಗೆ ಸೈಕಾಲಜಿ ಅಂದ್ರೆ ನರ್ವಿಗೆ, ಆಕ್ಟಿವ್ ಅಂದ್ರೆ ಅದನ್ನ ಆಕ್ಟಿವ್ ಮಾಡುವಂತ ಡ್ರಗ್ ಆಗಿದೆ. ಇದು ಲೋ ಡೋಸಸ್ ಒಳಗೆ ತಗೊಂಡ್ರೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಏನ್ ಬಾಡಿಲಿ ನ್ಯೂರೋ ಟ್ರಾನ್ಸ್ಮಿಷನ್ ಇದೆ ಅಂದ್ರೆ ನೋಡ್ರಿ ನಮ್ಮ ಕೈಗೆ ಏನಾದ್ರೂ ಗಾಯ ಆದ್ರೆ ನಮಗೆ ತಲೆಗೆ ಏನೋ ಒಂದು ಸಂದೇಶನ ಹೋಗುತ್ತೆ ಈ ತರ ಕೈ ಗಾಯ ಆಗಿದೆ ಅನ್ನೋದು. ಇದನ್ನೇನ್ ಮಾಡುತ್ತಪ್ಪ ಅಂದ್ರೆ ಅದು ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಏನು ನ್ಯೂರೋ ಟ್ರಾನ್ಸ್ಮಿಷನ್ ಆಗುತ್ತೆ ಅದನ್ನ ಕಮ್ಮಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಕುಡ್ದಾಗ ಹೊಡೆದ್ರೆ ಏನಾಗುತ್ತಪ್ಪ ಅಂದ್ರೆ ಗೊತ್ತಾಗಲ್ಲ ಅಂತಾರೆ. ಯಾಕೆ ಗೊತ್ತಾಗಲ್ಲ ಅಂದ್ರೆ ಅಲ್ಲಿ ನ್ಯೂರೋ ಟ್ರಾನ್ಸ್ಮಿಷನ್ ಇರಲ್ಲ, ಅಂದ್ರೆ ಅವನಿಗೆ ಅಲ್ಲಿ ಏಟ್ ಆಗಿದೆ ಅಥವಾ ಅವನಿಗೆ ನೋವಾಗ್ತಿದೆ ಅನ್ನೋದನ್ನ ಏನಪ್ಪ ಅಂದ್ರೆ
ಈ ಆಲ್ಕೋಹಾಲ್ ಅಥವಾ ಎಥನಾಲ್ ಏನ್ ಮಾಡುತ್ತೆ ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಷನ್ ಮಾಡೋದನ್ನ ಕಮ್ಮಿ ಮಾಡುತ್ತೆ. ನೋಡ್ರಿ, ನಾವು ಒಂಚೂರು ಬೆಂಕಿಗೆ ಕೈ ಹಿಡೀಲಿ, ಬಿಸಿ ಇದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪಟ್ಟಂತ ಕೈ ಹಿಂದೆ ತೆಗೆದುಕೊಳ್ತೀವಿ. ಯಾಕಂದ್ರೆ ನಮ್ಗೆ ಅಲ್ಲಿ ನ್ಯೂರೋ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಅಂದ್ರೆ ನಮ್ಮ ಮೆದುಳಿಗೆ ಸಿಗ್ನಲ್ ಅನ್ನ ಕೊಡ್ತಿರುತ್ತೆ. ಆದ್ರೆ ಸರಾಯನ್ನ ಕೊಡ್ದಾಗ ಏನಪ್ಪ ಅಂದ್ರೆ ಈ ಮೆದುಳಿಗೆ ಸಿಗ್ನಲ್ ಹೋಗೋದೆ ನಿಂತ್ ಬಿಡುತ್ತೆ. ಜೊತೆಗೆ ನೋಡ್ರಿ, ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇಂಟಾಕ್ಸಿಕೇಟಿಂಗ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಒಂದು ಬೇರೆ ಬೇರೆ ಎಫೆಕ್ಟ್ಸ್ ಕೂಡ ಇರುತ್ತೆ. ನಿಮ್ಗೆ ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೋದು ಅಂದ್ರೆ ಈ ವಿಷಪೂರಿತವಾದಂತ ಎಫೆಕ್ಟ್ಸ್ ಕೂಡ ಇಲ್ಲಿ ಆಗುತ್ತೆ. ಬಹಳಷ್ಟು ಕಡೆ ನೋಡ್ರಿ ಒಂದು ಬಿಲೀಫ್ ಇದೆ. ಏನ್ ಬಿಲೀಫ್ ಅಂದ್ರೆ, ಪಾಪ್ಯುಲರ್ ಬಿಲೀಫ್ ಅಂದ್ರೆ, ಸ್ವಲ್ಪ ಪ್ರಮಾಣದಲ್ಲಿ ನಾವು ಸರಾಯಿ ಕುಡಿದ್ರೆ ನಮಗೆ ಆರಾಮಾಗುತ್ತೆ, ಅಂದ್ರೆ ನಮಗೆ ಏನ್ ಸ್ಟ್ರೆಸ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ, ನಾವು ಆರಾಮಾಗಿ ಮಲಗಬಹುದು ಅಂತ. ಮತ್ತೆ ನಮ್ಗೆ ಏನಪ್ಪ ಅಂದ್ರೆ ದೀರ್ಘಕಾಲದೊಳಗು ಬದುಕಬಹುದು, ಮತ್ತೆ ಇನ್ನು ನಮ್ಮ ಏನಾಗುತ್ತೆ ಅಂದ್ರೆ ಆಯುಷ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಬಿಲೀಫ್ ಇರುತ್ತೆ. ಆದ್ರೆ ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡಿದ್ರು ಅಂದ್ರೆ ಅಷ್ಟೇ ಲೆವೆಲ್ ಅಲ್ಲಿ ನೀವು ಏನಪ್ಪಾ ಅಂದ್ರೆ ಆಲ್ಕೋಹಾಲ್ ಗಳನ್ನ ಕನ್ಸಂಪ್ಷನ್ ಮಾಡಿದ್ರು, ಅಂದ್ರೆ ಎಷ್ಟೇ ಪ್ರಮಾಣದಲ್ಲೂ ನೀವು ಎಷ್ಟೇ ಕಡಿಮೆ ಪ್ರಮಾಣದಲ್ಲೂ ಸರಾಯನ ಕನ್ಸಂಪ್ಷನ್ ಮಾಡಿದ್ರು ಇದು ಸೇಫ್ ಅಲ್ಲ, ಇದು ಸುಭದ್ರವಲ್ಲ. ಎಸ್ಪೆಷಲಿ ಯಾವುದಕ್ಕೋಸ್ಕರ ಸುಭದ್ರ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಇದು ಸೇಫ್ ಅಲ್ಲ. ನೋಡ್ರಿ, ನಾವು ದೀರ್ಘಕಾಲದವರೆಗೆ ಇದನ್ನ ಏನಾದ್ರೂ ಕುಡಿದ್ರೆ ಅಥವಾ ದೀರ್ಘಕಾಲದವರೆಗೆ ನಾವು ಆಲ್ಕೋಹಾಲ್ ಮೇಲೆ ಆಲ್ಕೋಹಾಲ್ ಅನ್ನ ತೆಗೆದುಕೊತಿದ್ರೆ ನಾವು ಅದ್ರ ಮೇಲೆ ಏನಾಗ್ತೀವಿ ಅಂದ್ರೆ ಡಿಪೆಂಡ್ ಆಗ್ತೀವಿ, ಅದ್ರ ಮೇಲೆ ನಾವ್ ಏನಾಗ್ತೀವಪ್ಪ ಅಂದ್ರೆ ಅವಲಂಬಿತರಾಗ್ತೀವಿ. ಆಮೇಲೆ ನೋಡ್ರಿ, ಕೆಲವೊಂದ್ ಕಡೆ ಏನಿರುತ್ತಪ್ಪ ಅಂದ್ರೆ ರಿಸ್ಕ್ ಇರುತ್ತೆ. ಯಾವ ತರನಾದ ರಿಸ್ಕ್ ಬಂದ್ರೆ ಅಲ್ಲಿ ಕ್ಯಾನ್ಸರ್ ಆಗ್ಬಹುದು ಅಥವಾ ಹಾರ್ಟ್ ಡಿಸೀಸ್ ಬರ್ಬೋದು ಅಥವಾ ಇನ್ನೂ ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ನಮ್ಗೆ ಸಾವು ಕೂಡ ಬರಬಹುದು. ಸೊ ನೋಡ್ರಿ, ಎಥನಾಲ್ ಅನ್ನ ನಾವು ಸೈಂಟಿಫಿಕ್ ಹೇಳೋದಾದ್ರೆ C2H5OH ಅಂತ ಕರಿತೀವಿ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಒಂದು ಕಾರ್ಬನ್ ಆಟಮ್ ಏನಪ್ಪಾ ಅಂದ್ರೆ ಮೂರು ಹೈಡ್ರೋಜನ್ ಆಟಮ್ ಜೊತೆಗೆ ಬಾಂಡ್ ಅನ್ನ ಮಾಡ್ಕೊಂಡಿರುತ್ತೆ, ಇನ್ನೊಂದು ಕಾರ್ಬನ್ ಆಟಮ್ ಜೊತೆಗೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಬಾಂಡೇಜ್ ಇರುತ್ತೆ. ಜೊತೆಗೆ ನೋಡ್ರಿ, ಎರಡನೇ ಕಾರ್ಬನ್ ಆಟಮ್ ಏನಪ್ಪಾ ಅಂದ್ರೆ ಎರಡು ಹೈಡ್ರೋಜನ್ ಆಟಮ್ ಮತ್ತೆ ಒಂದು ಹೈಡ್ರಾಕ್ಸಿ ಅಥವಾ OH ನೆಗೆಟಿವ್ ಗ್ರೂಪ್ ಇದೆಯಲ್ಲ, ಈ ಗ್ರೂಪ್ ಜೊತೆಗೆ ಏನಪ್ಪಾ ಅಂದ್ರೆ ಬಾಂಡೇಜ್ ಅನ್ನ ಮಾಡ್ಕೊಳ್ಳುತ್ತೆ. ನಮ್ಮ ದೇಹದ ಒಳಗೆ ನೋಡ್ರಿ, ಇದನ್ನ ಯಾವ್ದು ಮೆಟಬಾಲೈಸ್ ಮಾಡುತ್ತೆ ಅಂದ್ರೆ ಇದನ್ನ ಯಾವ್ದು ಕರಗಿಸುತ್ತಪ್ಪ ಅಂದ್ರೆ ಲಿವರ್ ಕರಗಿಸುತ್ತೆ. ಮತ್ತೆ ಇದಾದ್ಮೇಲೆ ನೋಡ್ರಿ, ಸ್ಟಮಕ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಆಲ್ಕೋಹಾಲ್ ಡಿಹೈಡ್ರೋಜೆನೆಸಿಸ್ ಇಂದ ಎಂಜೈಮ್ಸ್ ಅನ್ನೋದು ಏನ್ ಮಾಡುತ್ತಪ್ಪ ಅಂದ್ರೆ ಅಸಿಟಲ್ಡಿಹೈಡ್ ಅನ್ನೋದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಕನ್ಸ್ಯೂಮ್ ಅನ್ನ ಮಾಡುತ್ತೆ. ನೋಡ್ರಿ, ಈ ಅಲ್ಡಿಹೈಡ್ ಡಿಹೈಡ್ರೋಜೆನೆಸಿಸ್ ಏನಿದೆಯಲ್ಲ, ಈ ಎಂಜೈಮ್ ಏನ್ ಮಾಡುತ್ತಪ್ಪ ಅಂದ್ರೆ ಅಸಿಟೆಡಿಹೈಡ್ ಇದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಅಸಿಟೇಟ್ ಮಾಡುತ್ತೆ. ಅಂದ್ರೆ ಇದು ಲಿವರ್ ಅಲ್ಲಿ ಮೆಟಬಾಲೈಸ್ ಆದ್ಮೇಲೆ ಕೂಡ ಏನಪ್ಪಾ ಅಂದ್ರೆ ಸ್ಟಮಕ್ ಅಲ್ಲಿ ಇರುವಂತ ಒಂದು ಎಂಜೈಮ್ ಆದಂತ ಅಡ್ಲೈಡ್ ಡಿಹೈಡ್ರೋಜೆನೆಸಿಸ್ ಅನ್ನೋದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ಅಸಿಟಲ್ ಡಿಹೈಡ್ರೇಟ್ ಇದೇನಪ್ಪಾ ಅಂದ್ರೆ ಅಸಿಟೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಅಡ್ವರ್ಸ್ ಎಫೆಕ್ಟ್ ಏನಿದೆ ಅಂದ್ರೆ, ಈಗ ನೋಡ್ರಿ, ಕ್ಯಾನ್ಸರ್ ಇಂದ ನಮ್ಗೆ ಕೆಲವೊಂದಿಷ್ಟು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇರ್ಬೋದು ಹ್ಯಾಂಗ್ ಓವರ್ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು. ಇದು ಯಾವ್ದ್ರಿಂದ ಆಗುತ್ತಪ್ಪ ಅಂದ್ರೆ ಅಸಿಟಲ್ ಡಿಹೈಡ್ರೇಟ್ ಇಂದ ಆಗುತ್ತೆ. ಅಂದ್ರೆ ಅಸಿಟಲ್ ಡಿಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಆದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಬರಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬಹುದು, ಹ್ಯಾಂಗ್ ಓವರ್ ಅಂತ ಸಮಸ್ಯೆಗಳು ಬರುತ್ತೆ. ಹಾಗಾದ್ರೆ ಏನಿದು ನಕಲಿ ಲಿಕ್ಕರ್ ಅಥವಾ ನಕಲಿ ಸರಾಯಿ ಅಂದ್ರೆ ಏನಂದ್ರೆ, ನೋಡ್ರಿ, ಸ್ಪ್ಯೂರಿಯಸ್ ಅಥವಾ ಈ ನಕಲಿ ಸರಾಯಿ ಅನ್ನೋದೇನಪ್ಪ ಅಂದ್ರೆ ಇದು ಲಿಕ್ವಿಡ್ ಮಿಕ್ಸರ್ ಆಗಿರುತ್ತೆ. ಇದ್ರೊಳಗೆ ಏನಪ್ಪಾ ಅಂದ್ರೆ ಮೆಥನಾಲ್ ಕಂಟೆಂಟ್ ಇರುತ್ತೆ. ನೋಡ್ರಿ, ಪೊಲೀಸ್ ಏನೀಗ ಸ್ಪ್ಯೂರಿಯಸ್ ಲಿಕ್ಕರ್ ಅಥವಾ ನಕಲಿ ಸರಾಯನ ವಶಪಡಿಸ್ಕೊಂಡ್ಬಂದಿದ್ರೆ ಎರಡು ಕಡೆ ಏನಪ್ಪಾ ಅಂದ್ರೆ ಚೆಂಗಾಲ್ಪಟ್ಲು ಮತ್ತೆ ವಿಲ್ಲಿಪುರಂ ಇಂದ ಏನ್ ವಶಪಡಿಸ್ಕೊಂಡಿದ್ರಲ್ಲ, ಎರಡು ಕಡೆ ಏನಪ್ಪಾ ಅಂದ್ರೆ ಮೆಥನಾಲ್ ಕಂಟೆಂಟ್ ಇದೆ. ಆಮೇಲೆ ನೋಡ್ರಿ, ಎರಡು ಕಡೆಯಿಂದ ಏನಪ್ಪಾ ಅಂದ್ರೆ ಈ ಅರ್ಯಾಕ್ ಸೆಲ್ಲರ್ಸ್ ಏನ್ ಮಾಡಿದಾರೆ ಅಂದ್ರೆ ಈ ಇಂಡಸ್ಟ್ರಿ ಕಡೆಯಿಂದ ಏನಪ್ಪಾ ಅಂದ್ರೆ ಮೆಥನಾಲ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ಏನ್ ಮಾಡಿದಾರೆ ಅಂದ್ರೆ ವಿಕ್ಟಿಮ್ಸ್ ಗೆ, ಅಂದ್ರೆ ಯಾರೆಲ್ಲ ಇಲ್ಲಿ ಸಾವಾಗಿದ್ದಿಲ್ಲ ಅಂತ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ. ನೋಡ್ರಿ, ಅರ್ಯಾಕ್ ಅನ್ನೋದು ಏನಪ್ಪಾ ಅಂದ್ರೆ ಈ ಫರ್ಮೆಂಟೆಡ್ ಸ್ಯಾಪ್ ಅಥವಾ ಫಾರ್ಮ್ ಟ್ರೀ ಏನಪ್ಪಾ ಅಂದ್ರೆ ಫರ್ಮೆಂಟೆಡ್ ಸ್ಯಾಪ್ ಇರುತ್ತಲ್ಲ, ಆ ಸ್ಯಾಪ್ ಇಂದ ಏನ್ ಮಾಡೋದಪ್ಪ ಅಂದ್ರೆ ಡಿಸ್ಟಿಲೇಷನ್ ಅನ್ನ ಮಾಡೋದನ್ನ ನಾವು ಅರ್ಯಾಕ್ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸಿಂಧಿ ಅಂತ ಮಾಡ್ತಾರೆ ನೋಡ್ರಿ. ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಈ ಅರ್ಯಾಕ್ ಅಂತ ಕರೀತಾರೆ. ಬಹಳಷ್ಟು ಹಳೆ ಕೇಸಸ್ ಅಲ್ಲಿ ಏನಪ್ಪಾ ಅಂದ್ರೆ ಲಿಕ್ಕರ್ ಏನ್ ಮಾಡ್ತಾರಪ್ಪ ಅಂದ್ರೆ ಮನೆಯಲ್ಲೇ ಮಾಡ್ತಾರೆ. ಆಮೇಲೆ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಅರ್ಯಾಕ್ ಅಥವಾ ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮೆಥನಾಲ್ ಅನ್ನ ಆಡ್ ಮಾಡ್ತಾರೆ. ಈ ಅರ್ಯಾಕಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮೆಥನಾಲ್ ಅನ್ನ ಆಡ್ ಮಾಡ್ತಾರೆ. ಯಾಕೆ ಮೆಥನಾಲ್ ಅನ್ನ ಆಡ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಇಂಟಾಕ್ಸಿಕೇಟಿಂಗ್ ಎಫೆಕ್ಟ್ಸ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಕಿಕ್ ಕೊಡೋದಂತ ಏನ್ ಹೇಳ್ತಾರೆ ಅಂದ್ರೆ ಕುಡ್ದಾಗ ಕಿಕ್ ಕೊಡೋದ್ ಅಂತ ಹೇಳ್ತಾರಲ್ಲ, ಆ ಕಿಕ್ ಕೊಡೋದನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ನೋಡ್ರಿ ಮೆಥನಾಲ್ ಅನ್ನ ಆಡ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅದರ ಪಾಪ್ಯುಲಾರಿಟಿನೂ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಅದ್ರ ವಾಲ್ಯೂಮ್ ಅನ್ನು ಕೂಡ ಜಾಸ್ತಿ ಮಾಡಬಹುದು. ನೋಡ್ರಿ, ಇಲ್ಲಿ ಅರ್ಯಾಕ್ ಅಂದ್ರೆ ಏನಪ್ಪ ಅಂದ್ರೆ ಈ ಒಂದು ಸಿಂಧಿಯನ್ನ ಏನ್ ತೆಗೆಯುವ ಪ್ರೊಸೆಸ್ ಇದೆ, ಕನ್ನಡದಲ್ಲಿ ಸಿಂಧಿ ಅಂತ ನಾವೇನ್ ಕರಿತೀವಲ್ಲ, ಆ ಸಿಂಧಿ ಪ್ರೊಸೆಸ್ ಗೆ ಇಲ್ಲಿ ಏನಂತಿದ್ದಾರೆ ಅಂದ್ರೆ ಅರ್ಯಾಕ್ ಅಂತ ಕರಿತಿದ್ದಾರೆ. ಫುಡ್ ಸೇಫ್ಟಿ ಮತ್ತೆ ಸ್ಟ್ಯಾಂಡರ್ಡ್ ಅಥಾರಿಟಿ ಅಥವಾ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್, ಎಸ್ಪೆಷಲಿ ನೋಡ್ರಿ ಆಲ್ಕೋಹಾಲ್ ಬೇವರೇಜಸ್ ಏನಿದೆಲ್ಲ 2018, ಇದೇ ಏನ್ ಮಾಡುತ್ತಪ್ಪ ಅಂದ್ರೆ ಯಾವ ಕ್ವಾಂಟಿಟಿಯಲ್ಲಿ ಮೆಥನಾಲ್ ಇರಬೇಕು, ಯಾವ ತರನ ಅಂತ ಸರಾಯಿಗಳಿಗೆ ಅನ್ನೋದನ್ನ ಮೆನ್ಷನ್ ಮಾಡುತ್ತೆ. ನೋಡ್ರಿ, ಇವು ಏನಪ್ಪ ಅಂದ್ರೆ ಬೇರೆ ಬೇರೆ ತರನಾಗಿರುತ್ತೆ. ಎಸ್ಪೆಷಲಿ ಈ ಕೋಕೋನಟ್ ಫೆಣ್ಣಿ ಏನಿರುತ್ತಲ್ಲ, ಇದ್ರೊಳಗೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ಲಿ ಅಬ್ಸೆಂಟ್ ಇರುತ್ತೆ, ಅಂದ್ರೆ ಮೆಥನಾಲ್ ಕಂಟೆಂಟ್ ಇರೋದಿಲ್ಲ. ಆಮೇಲೆ ನೋಡ್ರಿ, ಕಂಟ್ರಿ ಲಿಕ್ಕರ್ ಅಥವಾ ಈಗ ದೇಸಿಯ ಸರಾಯಿ ಅಂತ ಕರಿತೀವಿ, ದೇಸಿ ಸರಾಯಿ ಅಂತ ಕರಿತೀವಲ್ಲ, ಅದ್ರಲ್ಲಿ ಏನಪ್ಪಾ
ನೂರು ಲೀಟರ್ ಅಲ್ಲಿ ನೋಡ್ರಿ ಕೇವಲ 50 ಗ್ರಾಮ್ ಇರಬೇಕು. ಒಂದು 100 ಲೀಟರ್ ಸರಿಯಾಗಿ ಏನಪ್ಪ ಅಂದ್ರೆ 50 ಗ್ರಾಮ್ ಇರಬೇಕು. ಜೊತೆಗೆ ಈ ಒಂದು ಪೋಸ್ಟ್ ಡಿಸ್ಟಿಲ್ಡ್ ಅಲ್ಲಿ ನೋಡ್ರಿ ಅಂದ್ರೆ ಅದನ್ನ ಪೂರ್ತಿ ಡಿಸ್ಟಿಲೇಷನ್ ಮಾಡಿದಾಗ ಏನಪ್ಪ ಅಂದ್ರೆ 300 ಗ್ರಾಮ್ ಮಾತ್ರ ಅದರಲ್ಲಿ ಇರಬೇಕು. ಅಂದ್ರೆ ಪ್ರತಿ 100 ಲೀಟರ್ಗೆ ಏನಪ್ಪ ಅಂದ್ರೆ ಕೇವಲ 300 ಗ್ರಾಮ್ ಮಾತ್ರ ಅದರಲ್ಲಿ ಇರಬೇಕಾಗುತ್ತೆ. ಮೆಥನಾಲ್ ಅಂದ್ರೆ ನೋಡ್ರಿ, ಮೆಥನಾಲ್ ಅನ್ನೋದೇನಪ್ಪ ಅಂದ್ರೆ ಮಾಲಿಕ್ಯೂಲ್, ಅದರಲ್ಲಿ CH3OH ಇರುತ್ತೆ. ಇಲ್ಲಿ ಒಂದು ಕಾರ್ಬನ್ ಐಟಮ್ ಏನಪ್ಪ ಅಂದ್ರೆ 3 ಹೈಡ್ರೋಜನ್ ಐಟಮ್ ಮತ್ತೆ 1 ಡಿಹೈಡ್ರಾಕ್ಸಿ ಗ್ರೂಪ್ ಜೊತೆಗೆ ಏನಪ್ಪ ಅಂದ್ರೆ ಬಾಂಡೇಜ್ ಆಗಿರುತ್ತೆ. ಶೆಡ್ಯೂಲ್ 1 ಮ್ಯಾನುಫ್ಯಾಕ್ಚರ್ ಸ್ಟೋರೇಜ್ ಮತ್ತೆ ಇಂಪೋರ್ಟ್ ಆಫ್ ಹಜಾರ್ಡರಸ್ ಕೆಮಿಕಲ್ ರೂಲ್ಸ್. ನೋಡ್ರಿ, ಹಜಾರ್ಡಸ್ ಅಂದ್ರೆ ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀರುವಂತ ಕೆಮಿಕಲ್ಸ್ ರೂಲ್ಸ್ 1989 ಏನಿದೆಯಲ್ಲ ಅದರಲ್ಲೂ ಕೂಡ ಮೆಥನಾಲ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದೇ ತರನಾಗಿ ಇಂಡಿಯನ್ ಸ್ಟ್ಯಾಂಡರ್ಡ್ 517 ಅಪ್ಲೈಸ್. ಇದು ಕೂಡ ಏನಪ್ಪಾ ಅಂದ್ರೆ ಎಷ್ಟು ಕ್ವಾಂಟಿಟಿನ ಮೆಥನಾಲ್ ಅನ್ನ ನೀವು ಇಟ್ಕೋಬೇಕು, ಅದನ್ನ ಯಾವ ತರನಾಗಿ ಅಸರ್ಟೈನ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳುತ್ತೆ. ಇದ್ರ ಜೊತೆಗೆ ನೋಡ್ರಿ, ತಮಿಳುನಾಡಿನ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ರೂಲ್ಸ್ ಇನ ಪ್ರಕಾರ ಏನಪ್ಪಾ ಅಂದ್ರೆ ಮೆಥನಾಲ್ ಎಸ್ಪೆಷಲಿ ಫ್ರೆಂಚ್ ಪಾಲಿಸ್ ರೂಲ್ಸ್ 1959 ಪ್ರಕಾರ ಏನಪ್ಪಾ ಅಂದ್ರೆ ಮೆಥನಾಲ್ ಪ್ಯಾಕೇಜ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಏನ್ ಮಾಡ್ಬೇಕಂತಂದ್ರೆ ಸೈನೇಜ್ ಅಲ್ಲಿ ಕ್ಯಾರಿ ಮಾಡ್ಬೇಕಂತ ಹೇಳುತ್ತೆ. ಆಮೇಲೆ ನೋಡ್ರಿ, ಯಾವ ತರನಾಗಿ ನಾವು ಮೆಥನಾಲ್ ಪ್ರೊಡಕ್ಷನ್ ಅನ್ನ ಮಾಡಬಹುದಪ್ಪ ಅಂದ್ರೆ 2 ಕಾರ್ಬನ್ ಮೊನಾಕ್ಸೈಡ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ 2 ಕಾರ್ಬನ್ ಮೊನಾಕ್ಸೈಡ್ ಅಂದ್ರೆ 2 CO ಇದೇನಿರುತ್ತಲ್ಲ, ಇದನ್ನ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಹೈಡ್ರೋಜನ್ ಜೊತೆಗೆ ಕಂಬೈನ್ ಮಾಡ್ಬೇಕಾಗುತ್ತೆ. ಎಸ್ಪೆಷಲಿ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಕಾಪರ್ ಮತ್ತೆ ಜಿಂಕ್ ಅನ್ನ ಏನಪ್ಪಾ ಅಂದ್ರೆ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ಬೇಕಾಗುತ್ತೆ. ನೋಡ್ರಿ, ಕೆಟಲಿಸ್ಟ್ ಅಂದ್ರೆ ಒಂದು ಕ್ರಿಯೆಯನ್ನ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೆಟಲಿಸ್ಟ್ ಅಂತ ಕರಿತೀವಿ. ಅದು ಕೂಡ ಏನಪ್ಪಾ ಅಂದ್ರೆ 50 to 100 ಡಿಗ್ರಿ ಅಟ್ಮಾಸ್ಫಿಯರ್ ಪ್ರೆಷರ್ ಮತ್ತೆ 250 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಾಡಿದಾಗ ನಮ್ಗೆ ಏನಪ್ಪಾ ಅಂದ್ರೆ ಮೆಥನಾಲ್ ಪ್ರೊಡಕ್ಷನ್ ಆಗುತ್ತೆ. ಜೊತೆಗೆ ನೋಡ್ರಿ, ಕೈಗಾರಿಕೆ ಬರೋದಕ್ಕಿಂತ ಮುಂಚೆ ಅಥವಾ ಕೈಗಾರಿಕರಣಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಪ್ರೀ ಇಂಡಸ್ಟ್ರಿಯಲ್ ಎರಾದಲ್ಲಿ ಏನಪ್ಪಾ ಅಂದ್ರೆ ಏನ್ಷಿಯಂಟ್ ಈಜಿಪ್ಟ್ ಅಂದ್ರೆ ಪ್ರಾಚೀನ ಈಜಿಪ್ಟ್ ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅಲ್ಲಿ ಕೂಡ ಜನರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಮೆಥನಾಲ್ ಪ್ರೊಡಕ್ಷನ್ಸ್ ನ ಮಾಡ್ತಿದ್ರು. ಯಾವ ತರನಾಗಿ ಪ್ರೊಡಕ್ಷನ್ಸ್ ನ ಮಾಡ್ತಿದ್ರಪ್ಪ ಅಂದ್ರೆ ಕಟ್ಟಿಗೆಯನ್ನ ಯೂಸ್ ಮಾಡ್ಕೊಂಡು ಅಥವಾ ಕಟ್ಟಿಗೆಯನ್ನ ಸುಟ್ಟು ಎಸ್ಪೆಷಲಿ ಹೈ ಟೆಂಪರೇಚರ್ ಅನ್ನ ಪಡೆದು ಮೆಥನಾಲ್ ಮತ್ತೆ ಅದರ ಬೈ ಪ್ರೊಡಕ್ಟ್ಸ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಪ್ರೀ ಇಂಡಸ್ಟ್ರಿಯಲ್ ಎರಾದಲ್ಲಿ ಏನ್ಷಿಯಂಟ್ ಈಜಿಪ್ಟ್ ಅವರು ಉತ್ಪಾದನೆ ಮಾಡ್ತಾ ಇದ್ರು. ಮೆಥನಾಲ್ ನಲ್ಲಿ ನೋಡ್ರಿ ಕೆಲವೊಂದಿಷ್ಟು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಇದೆ. ನೋಡ್ರಿ, ಇದೇನಪ್ಪ ಅಂದ್ರೆ ಪ್ರೀ ಕರ್ಸರ್ ಅಥವಾ ಇದು ಏನಪ್ಪ ಅಂದ್ರೆ ಅಸಿಟಿಕ್ ಆಸಿಡ್ ಮತ್ತೆ ಫಾರ್ಮಲ್ ಡಿಹೈಡ್ರೇಟ್ ಮತ್ತೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ ಕ್ಕಿಂತ ಮುಂಚಿನ ಬೈ ಪ್ರಾಡಕ್ಟ್ ಆಗಿ ಇದು ಕೆಲಸ ಮಾಡುತ್ತೆ. ಅಂದ್ರೆ ನಿಮಗೆ ಮೆಥನಾಲ್ ಸಿಕ್ಕರೆ ಆಮೇಲೆ ನೀವು ಅಸಿಟಿಕ್ ಆಸಿಡ್ ಅನ್ನ ತಯಾರಿಸಬಹುದು, ಫಾರ್ಮಲ್ ಡಿಹೈಡ್ರೇಟ್ ಅನ್ನ ತಯಾರಿಸಬಹುದು, ಮತ್ತೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅನ್ನ ತಯಾರು ಮಾಡಬಹುದು. ಇದಿಲ್ಲದೆ ಏನಪ್ಪಾ ಅಂದ್ರೆ ಆ ಒಂದು ಕೆಮಿಕಲ್ಸ್ ಅನ್ನ ತಯಾರು ಮಾಡಿಸಕ್ಕಾಗಲ್ಲ. ಅದೇ ತರ ನೋಡ್ರಿ, ಇದು ಸಾಲ್ವೆಂಟ್ ಆಗಿ ಕೆಲಸ ಮಾಡುತ್ತೆ. ಸಾಲ್ವೆಂಟ್ ಅಂದ್ರೆ ಇಲ್ಲಿ ದ್ರಾವಕ ಅಥವಾ ಕರಗಿಸುವ ವಸ್ತುವಾಗಿ ಕೆಲಸ ಮಾಡುತ್ತೆ. ಮತ್ತೆ ಇದು ಆಂಟಿ ಫ್ರೀಜ್ ಅಂದ್ರೆ ನೋಡ್ರಿ, ಯಾವ್ದಾದ್ರು ವಸ್ತು ಏನಾದ್ರೂ ಈಗ ಫ್ರೀಜ್ ಆಗ್ತಿತ್ತು ಅಥವಾ ಗಟ್ಟಿ ಆಗ್ತಿತ್ತು ಅಂದ್ರೆ ಅರ್ಧ ವಿರುದ್ಧವಾಗಿ ಇದು ಕೆಲಸ ಮಾಡುತ್ತೆ. ತಮಿಳುನಾಡಲ್ಲಿ ನೋಡ್ರಿ 1959 ರೂಲ್ಸ್ ಪ್ರಕಾರ ಏನಪ್ಪ ಅಂದ್ರೆ ಮೆಥನಾಲ್ ಅನ್ನ ನೀವು ಉತ್ಪಾದನೆ ಮಾಡಕ್ಕೆ ಅಲ್ಲಿ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಅಂದ್ರೆ ಹೊರದೇಶಕ್ಕೆ ರಫ್ತು ಮಾಡಕ್ಕೆ ಅಥವಾ ಅದನ್ನ ಆಮದು ಮಾಡಕ್ಕೆ ಸ್ಟೋರ್ ಮಾಡಕ್ಕೆ ಮತ್ತೆ ಸೇಲ್ ಮಾಡಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ 1959 ಒಂದು ಕಾನೂನಿನ ಪ್ರಕಾರ ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕಾಗುತ್ತೆ. ಆ ಲೈಸೆನ್ಸ್ ಇದ್ರೆ ಮಾತ್ರ ನಿಮಗೆ ಏನಪ್ಪಾ ಅಂದ್ರೆ ಸೇಲ್ ಮಾಡಕ್ಕೆ ಅವಕಾಶ ಇರುತ್ತೆ. ಹಾಗಾದ್ರೆ ಈ ಒಂದು ನಕಲಿ ಸರಾಯಿಯಿಂದ ಯಾವ ತರನಾಗಿ ಜನರಿಗೆ ಸಾವಾಗುತ್ತೆ ಅಂದ್ರೆ, ನೋಡ್ರಿ ಇದು ಯಾವ ತರನಾಗಿ ಸಾವಾಗುತ್ತೆ ಅಂದ್ರೆ ಎಷ್ಟು ಮೆಥನಾಲ್ ಅಲ್ಲಿ ಇದೆ ಕ್ವಾಂಟಿಟಿ, ಎಷ್ಟು ಮೆಥನಾಲ್ ಕ್ವಾಂಟಿಟಿ ಅನ್ನೋದ್ರ ಮೇಲೆ ಅಲ್ಲಿ ಸಾವಾಗುತ್ತೆ. ಎಸ್ಪೆಷಲಿ ನೋಡ್ರಿ ಜೇಮ್ಸ್ ಮ್ಯಾನೋರ್ ಇವರೇನಪ್ಪ ಅಂದ್ರೆ ಪ್ರೊಫೆಸರ್ ಆಫ್ ಕಾಮನ್ ವೆಲ್ತ್ ಸ್ಟಡೀಸ್ ಅಟ್ ಯೂನಿವರ್ಸಿಟಿ ಆಫ್ ಲಂಡನ್. ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ಈಗ ನೋಡ್ರಿ ನಾವು ಹಿಸ್ಟ್ರಿ ಆಫ್ ಇಂಡಿಯಾನ ತೆಗೆದುಕೊಂಡ್ರೆ ಅಂದ್ರೆ ಭಾರತದ ಇತಿಹಾಸವನ್ನ ತೆಗೆದುಕೊಂಡ್ರೆ ಪ್ರತಿಯೊಂದು ಟ್ರಾಜಿಡಿಯಲ್ಲಿ ಏನಪ್ಪಾ ಅಂದ್ರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ 1945 ಪ್ರತಿಯೊಂದು ಟ್ರಾಜಿಡಿಯಲ್ಲಿ ಅಥವಾ ಪ್ರತಿಯೊಂದು ದುರಂತದಲ್ಲಿ ಏನಪ್ಪಾ ಅಂದ್ರೆ ಪಾಯ್ಸನ್ ಬದಲಾಗಿ ನಾವೇನಪ್ಪಾ ಅಂದ್ರೆ ಮೆಥನಾಲ್ ಅನ್ನ ಯೂಸ್ ಮಾಡ್ತಿದ್ವಿ. ಅಂದ್ರೆ ಮೆಥನಾಲ್ ಅನ್ನ ನಾವೇನಪ್ಪಾ ಅಂದ್ರೆ ವಿಷದ ತರನಾಗಿ ಯೂಸ್ ಅನ್ನ ಮಾಡ್ತಿದ್ವಿ. ಎಸ್ಪೆಷಲಿ ನೋಡ್ರಿ ಬಾಣವನ ದೇಹದಲ್ಲಿ ಏನಪ್ಪಾ ಅಂದ್ರೆ ಇನ್ಫೈನೈಟ್ಲಿ ಸ್ಮಾಲ್ ಅಂದ್ರೆ ಅತಿ ಕಮ್ಮಿ ಅತಿ ಕಮ್ಮಿ ಇರುತ್ತೆ. ಎಷ್ಟಿರುತ್ತೆ ಅಂದ್ರೆ ಮೆಥನಾಲ್ ನೋಡ್ರಿ ಕೇವಲ 4.5 ಪಾರ್ಟ್ಸ್ ಪರ್ ಮಿಲಿಯನ್ ಇನ್ ದ ಬ್ರೆಡ್ತ್ ಆಫ್ ಹೆಲ್ದಿ ಇಂಡಿವಿಜುವಲ್ಸ್. ಅಂದ್ರೆ ಒಬ್ಬ ಆರೋಗ್ಯಕರ ಯುವಕನಲ್ಲಿ ಏನಪ್ಪಾ ಅಂದ್ರೆ ಕೇವಲ 4.5 ಪಾರ್ಟ್ಸ್ ಪರ್ ಮಿಲಿಯನ್ ಇರುತ್ತೆ. ಇದು ಕೂಡ ಏನಪ್ಪಾ ಅಂದ್ರೆ 2006 ವರದಿ ಪ್ರಕಾರ. ಇದು ಯಾಕಾಗತ್ತೆ ಅಂದ್ರೆ ಎಸ್ಪೆಷಲಿ ಸಮ್ ಫ್ರೂಟ್ಸ್ ಅನ್ನ ತಿನ್ನೋದ್ರ ಮೂಲಕ ಅಥವಾ ಬೇರೆ ಇದ್ರ ಮೂಲಕ ನಮ್ಗೆ ಏನಪ್ಪಾ ಅಂದ್ರೆ ಅಷ್ಟು ಮೆಥನಾಲ್ ಏನಪ್ಪಾ ಅಂದ್ರೆ ಸಂಗ್ರಹ ಆಗಿರುತ್ತೆ. ನೋಡ್ರಿ ಒಬ್ಬ ವಯಸ್ಕನಿಗೂ ಸಹ ಏನಪ್ಪಾ ಅಂದ್ರೆ ಕೇವಲ 0.1 ml ಅಂದ್ರೆ ಅವನ ಬಾಡಿ ವೇಟ್ ಎಷ್ಟಿದೆ ಆ ಬಾಡಿ ವೇಟ್ ಗೆ ಏನಪ್ಪಾ ಅಂದ್ರೆ 0.51 ml ಏನಾದ್ರೂ ಮೆಥನಾಲ್ ಕ್ವಾಂಟಿಟಿ ಜಾಸ್ತಿ ಆದ್ರೆ ಅವನಿಗೆ ಏನಾಗುತ್ತೆ ಅಂದ್ರೆ ಸಾವಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ವ್ಯಕ್ತಿ ಏನಿದಾನಂದ್ರೆ ಒಂದು 50 kg ಇದಾನೆ ಅಂತ ಇಟ್ಕೋರಿ. ಇವನ ಒಂದು ವ್ಯಕ್ತಿ 50 kg ಇದಾನಂದ್ರೆ ಇವನಿಗೆ ಪ್ರತಿ ಗ್ರಾಮಿಗೆ ಏನಪ್ಪಾ ಅಂದ್ರೆ 0.51 ml ಅಂದ್ರೆ ಇಂಟು 50 ಮಾಡಿದಾಗ ನೋಡ್ರಿ ಇವನಿಗೆ 5 ml ಕಿಂತ ಜಾಸ್ತಿ ಏನಾದ್ರೂ ಮೆಥನಾಲ್ ಅನ್ನ ನೀವು ಕೊಟ್ರೆ 5 ml ಕಿಂತ ಜಾಸ್ತಿ ಮೆಥನಾಲ್ ಅನ್ನ ಅವನು ಕುಡಿದ್ರೆ ಅವನಿಗೆ ಏನಾಗತ್ತಪ್ಪ ಅಂದ್ರೆ ಸಾವಾಗುತ್ತೆ.
ಹಾಗಾಗಿ ಆರೋಗ್ಯಕರ ವ್ಯಕ್ತಿಯ ದೇಹದಲ್ಲಿ ಏನಪ್ಪ ಅಂದ್ರೆ ಕೇವಲ 4.5 ಪಾರ್ಟ್ಸ್ ಪರ್ ಮಿಲಿಯನ್ ಏನಿರುತ್ತೆ ಅಂದ್ರೆ ಮೆಥನಾಲ್ ಇರುತ್ತೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ನಮಗೆ ಸಾವಾಗುತ್ತೆ. ಈಗ ನೋಡ್ರಿ, ಒಂದ್ಸರಿ ನಾವು ಮೆಥನಾಲ್ ಅನ್ನ ತಗೊಂಡ್ರೆ, ಅಂದ್ರೆ ಒಂದ್ಸರಿ ನಕಲಿ ಲಿಕ್ಕರ್ ಅನ್ನ ಕುಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ನೋಡ್ರಿ ಈ ಮೆಥನಾಲ್ ಅನ್ನ ಎಲ್ಲಿ ಮೆಟಬಾಲೈಸ್ ಮಾಡ್ತಾರೆ ಅಂದ್ರೆ ಎಸ್ಪೆಷಲಿ ನೋಡ್ರಿ ಆಸ್ ಯೂಶುವಲ್ ಏನಪ್ಪ ಅಂದ್ರೆ ಲಿವರ್ ಅಲ್ಲಿ ಇದು ಮೆಟಬಾಲೈಸ್ ಆಗುತ್ತೆ. ಅಲ್ಲಿ ಏನಪ್ಪ ಅಂದ್ರೆ ADH ಎನ್ಝೈಮ್ ಇದನ್ನ ಏನ್ ಮಾಡುತ್ತೆ ಅಂದ್ರೆ ಫಾರ್ಮಲ್ ಡಿಹೈಡ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದಾದ್ಮೇಲೆ ನೋಡ್ರಿ ALDH ಎನ್ಝೈಮ್ ಇದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಫಾರ್ಮಲ್ ಡಿಹೈಡ್ರೇಟ್ ಇದ್ದಿದ್ದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಫಾರ್ಮಿಕ್ ಆಸಿಡ್ ಮಾಡುತ್ತೆ, HCOOH ನ. ಈ ಫಾರ್ಮಿಕ್ ಆಸಿಡ್ ನೋಡ್ರಿ ಬಹಳಷ್ಟು ಸಮಯದವರೆಗೆ ಜಾಸ್ತಿ ಆದ್ರೆ ಇದು ಒಂದು ಬೇನ್ಫುಲ್ ಕಂಡೀಷನ್ಸ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಟಬಾಲಿಕ್ ಅಸಿಡೋಸಿಸ್ ಅಂತ ಕರಿತೀವಿ. ಅಸಿಡೋಸಿಸ್ ಇಂದ ನೋಡ್ರಿ ಅಸಿಡೆಮಿಯಾ ಆಗುತ್ತೆ. ಅಸಿಡೆಮಿಯಾ ಅಂದ್ರೆ ಏನಪ್ಪ ಅಂದ್ರೆ ಈ ಒಂದು ಕಂಡೀಷನ್ಸ್ ಎಲ್ಲ ಏನಪ್ಪ ಅಂದ್ರೆ ನಮ್ಮ ರಕ್ತದ pH ಏನಿದೆಯಲ್ಲ ಅದೇನಪ್ಪ ಅಂದ್ರೆ ನಾರ್ಮಲ್ ವ್ಯಾಲ್ಯೂಕ್ಕಿಂತ ಕಮ್ಮಿ ಆಗುತ್ತೆ. ಅಂದ್ರೆ ಬ್ಲಡ್ pH ಏನಿದೆಯಲ್ಲ ಅದು ನಾರ್ಮಲ್ ವ್ಯಾಲ್ಯೂಕ್ಕಿಂತ ಕಮ್ಮಿ ಆಗುತ್ತೆ. ನಾರ್ಮಲ್ ನೋಡ್ರಿ 7.35 ಇರಬೇಕು. ಆ 3.5ಕ್ಕಿಂತ ಕಮ್ಮಿ ಆಗಿ ಅದೇನಾಗುತ್ತಪ್ಪ ಅಂದ್ರೆ ಬರ್ತಾ ಬರ್ತಾ ಅಸಿಡಿಕ್ ಆಗುತ್ತೆ. ಸೊ ನೋಡ್ರಿ ಈ ತರದ ಅಸಿಡಿಕ್ ಆದಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ ತೊಂದರೆ ಸ್ಟಾರ್ಟ್ ಆಗುತ್ತೆ, ಎಸ್ಪೆಷಲಿ ಅಸಿಡಿಮಿಯಾ ಕಂಡೀಷನ್ಸ್ ಅಲ್ಲಿ. ಸೊ ನೋಡ್ರಿ ಬ್ಲಡ್ pH ನ ಯಾವ ತರನಾಗಿ ನಾರ್ಮಲಿ ಮೇಂಟೈನ್ ಮಾಡಿರ್ತಾರೆ ಅಂದ್ರೆ, ಸೊ ಇಲ್ಲಿ ಆಸಿಡ್ ಮತ್ತೆ ಬೇಸ್ ಮತ್ತೆ ಏನಪ್ಪಾ ಅಂದ್ರೆ ರಿಯಾಕ್ಷನ್ ಆಗಿ ಮೇಂಟೈನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಆಸಿಡ್ ಆದಂತ ಕಾರ್ಬನ್ ಡೈಆಕ್ಸೈಡ್ ಇರಬಹುದು, CO2 ಇರಬಹುದು, ಅದೇ ತರನಾಗಿ ಬೇಸ್ ಆದಂತ ಬೈಕಾರ್ಬೊನೇಟ್ ಅಯಾನ್ ಏನಿದೆ HCO3 ಇದ್ರ ಮಧ್ಯೆ ಆಕ್ಷನ್ ಆಗಿ ಏನಪ್ಪ ಅಂದ್ರೆ ನಮ್ಮ ಒಂದು pH ಲೆವೆಲ್ ಏನಾಗಿರುತ್ತೆ ಅಂದ್ರೆ ಬ್ಲಡ್ pH ಲೆವೆಲ್ ಮೇಂಟೈನ್ ಆಗಿರುತ್ತೆ. ಸೊ ನೋಡ್ರಿ ಯಾವ ತರನಾಗಿ ಮೆಥನಾಲ್ ಏನಪ್ಪಾ ಅಂದ್ರೆ ಮೆಟಬಲೈಸ್ ಆಗುತ್ತಲ್ಲ ಅದೇ ತರನಾಗಿ ಏನಾಗುತ್ತಪ್ಪ ಅಂದ್ರೆ ಬೈಕಾರ್ಬೊನೇಟ್ ಅಯಾನ್ ಅಂದ್ರೆ ಏನ್ ಬೇಸ್ ಪ್ರೊಡಕ್ಷನ್ ಮಾಡುವಂತ ಬೈಕಾರ್ಬೊನೇಟ್ ಅಯಾನ್ ಇದೆಯಲ್ಲ ಇದರ ಒಂದು ಕ್ವಾಂಟಿಟಿ ಏನಾಗುತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಆಸಿಡ್ ಫಾರ್ಮೇಷನ್ಸ್ ಅಥವಾ ಆಸಿಡ್ ಜಾಸ್ತಿ ಆಗೋದು ಅಪ್ಪರ್ ಹ್ಯಾಂಡಿಗೆ ಬರುತ್ತೆ. ಅಂದ್ರೆ ಅಲ್ಲಿ ಆಸಿಡ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಬರ್ಬರ್ತಾ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ನಮ್ಮ ಬ್ಲಡ್ ಅಲ್ಲಿ ಏನಪ್ಪ ಅಂದ್ರೆ ಅಸಿಡಿಫಿಕೇಶನ್ ಅಥವಾ ಅಸಿಡಿಮಿಯಾ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಫಾರ್ಮಿಕ್ ಆಸಿಡ್ ಏನಿದೆಯಲ್ಲ ಇದೇನ್ ಮಾಡುತ್ತಪ್ಪ ಅಂದ್ರೆ ಎಂಜೈಮ್ಸ್ ಆದಂತ ಸೈಟೋಕ್ರೋಮ್ ಜೊತೆಗೆ ಏನಪ್ಪ ಅಂದ್ರೆ ಇಂಟರ್ಫಿಯರ್ ಮಾಡಿ ಆಕ್ಸಿಡೈಸೇಷನ್ ನ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಏನಪ್ಪ ಅಂದ್ರೆ ಈ ಒಂದು ನಮ್ಮ ಜೀವಕೋಶಗಳಿಗೆ ಏನೋ ಒಂದು ಎಬಿಲಿಟಿ ಇರುತ್ತೆ ಅಂದ್ರೆ ಆಕ್ಸಿಜನ್ ಯೂಸ್ ಮಾಡುವಂತ ಎಬಿಲಿಟಿ ಏನ್ ಇರುತ್ತಲ್ಲ ಆ ಆಕ್ಸಿಜನ್ ಯೂಸ್ ಮಾಡುವಂತ ಎಬಿಲಿಟಿ ಕಮ್ಮಿ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ನಮಗೆ ಲಾಸ್ಟಿಗೆ ಏನಾಗುತ್ತಪ್ಪ ಅಂದ್ರೆ ಕಂಪ್ಲೀಟ್ ಅಸಿಡೋಸಿಸ್ ಆಗುತ್ತೆ. ಸೊ ಹಾಗಾಗಿ ನೋಡ್ರಿ ಬ್ಲಡ್ pH ಲೆವೆಲ್ ಕಮ್ಮಿ ಆಗಿ ಮುಂದೆ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಗೆ ಸಾವಾಗುವಂತ ಚಾನ್ಸಸ್ ಇರುತ್ತೆ. ಒಂದು ವರದಿ ಪ್ರಕಾರ ನೋಡ್ರಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಆರ್ಕೈವ್ಸ್ ಆಫ್ ಟಾಕ್ಸಿಕೋಲಜಿ ಪ್ರಕಾರ ಏನಪ್ಪ ಅಂದ್ರೆ ಜನವರಿ 2022 ಇವರು ಪಬ್ಲಿಷ್ ಮಾಡಿದ್ದಾರೆ. ಮೆಥನಾಲ್ ಕನ್ಸಂಪ್ಷನ್ ಇಂದ ನಮ್ಗೆ ಏನಪ್ಪ ಅಂದ್ರೆ ಮೆಥನಾಲ್ ಇಂಡ್ಯೂಸ್ಡ್ ಅಂದ್ರೆ ಮೆಥನಾಲ್ ಇರುವಂತ ಆಪ್ಟಿಕಲ್ ನ್ಯೂರೋಪತಿ ಆಗುತ್ತೆ. ಅಂದ್ರೆ ಈ ಒಂದು ಕಂಡೀಷನ್ಸ್ ಅಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ದೀರ್ಘಕಾಲದವರೆಗೆ ಇರಿವರ್ಸಿಬಲ್ ಅಂದ್ರೆ ನಮಗೆ ಮತ್ತೆ ಮರಳಿ ಪಡೆಯಲಾಗದ ಏನಾಗತ್ತಪ್ಪ ಅಂದ್ರೆ ವಿಜುವಲ್ ಇಂಪೇರ್ಮೆಂಟ್ ಅಂದ್ರೆ ನಮಗೆ ಕಣ್ ಕಾಣಿಸದಿರಬಹುದು ಅಥವಾ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಬ್ಲೈಂಡ್ನೆಸ್ ಬರೋದು ಅಂದ್ರೆ ಕುರುಡುತನ ಬರೋದು. ಅಂದ್ರೆ ನೋಡ್ರಿ ಜಾಸ್ತಿ ಮೆಥನಾಲ್ ಅನ್ನ ತೆಗೆದುಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಆಪ್ಟಿಕಲ್ ನ್ಯೂರೋಪತಿ ಆಗುತ್ತೆ. ಇದರಲ್ಲಿ ಲಾಂಗ್ ಟರ್ಮ್ ನಮ್ಗೆ ಏನಪ್ಪ ಅಂದ್ರೆ ವಿಜುವಲ್ ಇಂಪೇರ್ಮೆಂಟ್ ಆಗ್ಬಹುದು ಅಥವಾ ಬ್ಲೈಂಡ್ನೆಸ್ ಬರಬಹುದು. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಆಪ್ಟಿಕ್ ನರ್ವ್ ಏನಿದೆ ರೆಟಿನಾ ಏನಿದೆ ಅದರ ಕೆಲಸ ಮಾಡೋದನ್ನ ಏನಪ್ಪ ಅಂದ್ರೆ ನಿಲ್ಲಿಸಬಹುದು ಮತ್ತೆ ಅದಕ್ಕೆ ಡ್ಯಾಮೇಜ್ ಸಹ ಆಗ್ಬಹುದು. ಜೊತೆಗೆ ನೋಡ್ರಿ ಮೆಥನಾಲ್ ಪಾಯ್ಸನಿಂಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮಗೆ ಸೆರೆಬ್ರಮ್ ಎಡಿಮಾ ಆಗುತ್ತೆ. ಸೆರೆಬ್ರಮ್ ಎಡಿಮಾ ಅಂದ್ರೆ ನೋಡ್ರಿ ಬ್ರೈನ್ ಸ್ವೆಲ್ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬ್ರೈನ್ ಏನಾಗುತ್ತೆ ಅಂದ್ರೆ ಊದ್ಕೊಳ್ಳೋದು ಅಥವಾ ಸ್ಮೆಲ್ ಬರುತ್ತೆ ಸ್ವೆಲ್ ಬರುತ್ತೆ ಅಂತಾರಲ್ಲ ಆ ಸ್ವೆಲ್ಲಿಂಗ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಸೆರೆಬ್ರಲ್ ಎಡಿಮಾ ಅಂತ ಕರಿತೀವಿ. ಹೆಮಿಯೋಗ್ರೈಜ್ ಅಂದ್ರೆ ನೋಡ್ರಿ ಹಿಮಿಯೋಗ್ರೈಜ್ ಏನಂದ್ರಪ್ಪ ಅಂದ್ರೆ ಈ ಮೆದುಳಿನಲ್ಲಿರುವಂತ ಒಂದು ಬ್ಲಡ್ ವೆಸಲ್ ಇಂದ ರಕ್ತ ಹೊರಗ್ ಬರೋದು. ಅಂದ್ರೆ ರಕ್ತ ಆ ಬ್ಲಡ್ ವೆಸಲ್ ಇಂದ ಹೊರಗ್ ಬರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹೆಮಿಯೋಗ್ರೈಜ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಸಾವು ಕೂಡ ಆಗ್ಬಹುದು. ಇಷ್ಟೆಲ್ಲಾ ಕಂಡೀಷನ್ಸ್ ಯಾವ್ದ್ರಿಂದ ಆಗುತ್ತಪ್ಪ ಅಂದ್ರೆ ಮೆಥನಾಲ್ ಪಾಯ್ಸನಿಂಗ್ ಇಂದ ಆಗುತ್ತೆ. ಇದಕ್ಕೆ ಯಾವುದೇ ತರನಾದ ಚಿಕಿತ್ಸೆ ಇಲ್ಲ ಅಂದ್ರೆ ನೋಡ್ರಿ ಯಾವ್ದಾದ್ರು ನಕಲಿ ಸರಾಯನ ಕುಡಿದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಚಿಕಿತ್ಸೆ ಇದೆ. ನೋಡ್ರಿ ಮೆಥನಾಲ್ ಏನ್ ನಾವು ಡೈಜೆಸ್ಟ್ ಮಾಡ್ತೀವಿ ಅಥವಾ ತೆಗೆದುಕೊಳ್ತೀವಲ್ಲ ಇದೇನಪ್ಪ ಅಂದ್ರೆ ಬಾಡಿಯಿಂದ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಕ್ಕೆ ಅಥವಾ ಹೊರಗಾಕಕ್ಕೆ ಏನಪ್ಪ ಅಂದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಒಂದು ಎಸ್ಟಿಮೇಟ್ ಪ್ರಕಾರ ನೋಡ್ರಿ ನಮ್ಮ 48 ಗಂಟೆಗಳ ಆದ್ಮೇಲೂ ಕೂಡ ಅಂದ್ರೆ ನಮ್ಮ ದೇಹದಲ್ಲಿ ಏನಪ್ಪ ಅಂದ್ರೆ ಆ ಸರಾಯನ ತೆಗೆದುಕೊಂಡು 2 ದಿನಗಳ ಕಾಲ ಆದ್ರೂ ಕೂಡ ಏನಪ್ಪ ಅಂದ್ರೆ ನಮ್ಮ ದೇಹದಲ್ಲಿ 33% ಆ ನಕಲಿ ಸರಾಯಿ ಇದ್ದೇ ಇರುತ್ತೆ, ಮೆಥನಾಲ್ ಇದ್ದೇ ಇರುತ್ತೆ. ಆಮೇಲೆ ನೋಡ್ರಿ ಇದು ಏನಪ್ಪ ಅಂದ್ರೆ ಕಂಪ್ಲೀಟ್ಲಿ ಯಾವಾಗ ಅಬ್ಸರ್ವ್ ಆಗುತ್ತೆ ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್ ಏನಿದೆ ಅಂದ್ರೆ ನಮ್ಮ ಅನ್ನನಾಳ ಏನಿದೆ ನಾವೇನ್ ಊಟ ಮಾಡಿದಾಗ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್ ಗೆ ಹೋಗ್ತಲ್ಲ ಅದ್ರ ಮೂಲಕ ಏನಾಗುತ್ತೆ ಅಂದ್ರೆ ಇದು ಅಬ್ಸಾರ್ಪ್ಷನ್ ಅನ್ನ ಮಾಡುತ್ತೆ. ಆಮೇಲೆ ನೋಡ್ರಿ ಬ್ಲಡ್ ಮತ್ತೆ ಮೆಥನಾಲ್ ಲೆವೆಲ್ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ಅಂದ್ರೆ ತೆಗೆದುಕೊಂಡ 90 ನಿಮಿಷದಲ್ಲಿ ಇದೇನಾಗುತ್ತಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಲೆವೆಲ್ ಗೆ ಹೋಗುತ್ತೆ. ಹಾಗಾದ್ರೆ ಮೆಥನಾಲ್ ಅನ್ನ ಕನ್ಸ್ಯೂಮ್ ಮಾಡಿದ್ಮೇಲೆ ಯಾವುದೇ ತರನಾದ ಚಿಕಿತ್ಸೆ ಇಲ್ಲ ಅಂದ್ರೆ ನೋಡ್ರಿ ಇಮಿಡಿಯೇಟ್ ಆಗಿ ಏನಪ್ಪ ಅಂದ್ರೆ 2 ತರನಾಗಿ ನಾವೇನಪ್ಪ ಅಂದ್ರೆ ಮೆಥನಾಲ್ ಪಾಯ್ಸನಿಂಗ್ ಅನ್ನ ಟ್ರೀಟ್ ಮಾಡಬಹುದು.
ಒಂದು ವೇದೊಳಗೆ ಏನ್ ಮಾಡಬಹುದು ಅಂದ್ರೆ ಎಥನಾಲ್ ಅನ್ನ ಅಡ್ಮಿನಿಸ್ಟರ್ ಮಾಡಬಹುದು. ಅಂದ್ರೆ ಆಲ್ಕೋಹಾಲ್ ಅಲ್ಲಿ ಏನ್ ಎಥನಾಲ್ ಇರುತ್ತಲ್ಲ ಆ ಎಥನಾಲ್ ಅನ್ನ ಇಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಅಡ್ಮಿನಿಸ್ಟರ್ ಮಾಡಬಹುದು. ಎಸ್ಪೆಷಲಿ ಏನಪ್ಪ ಅಂದ್ರೆ ಇದನ್ನ ಫಾರ್ಮಸ್ಯೂಟಿಕಲ್ ಗ್ರೇಡ್ ಮತ್ತೆ ಹೆಲ್ತ್ ಕೇರ್ ವರ್ಕರ್ ಮಾತ್ರ ಮಾಡ್ತಾರೆ. ಸೊ ನೋಡ್ರಿ ಇದು ನಿಮ್ಗೆ ಏನಪ್ಪ ಅಂದ್ರೆ ಸೌಂಡ್ ಏನ್ ಅನಿಸ್ಬೋದು ಅಂದ್ರೆ ಆಲ್ರೆಡಿ ಸರಾಯಿ ಕುಡ್ದಿದ್ದಾನೆ, ಮತ್ತೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಮೆಥನಾಲ್ ಬದ್ಲಿ ಎಥನಾಲ್ ಕೊಡ್ತಿದ್ವಿ ಅಂದ್ರೆ ಸರಾಯಿಗೆ ಸರಾಯಿ ಕೊಡ್ತಿದ್ವಿ ಕೌಂಟರ್ ಅನಿಸ್ಬೋದು. ಆದ್ರೆ ಎಥನಾಲ್ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಎ ಡಿ ಎಚ್ ಎನ್ಝೈಮ್ ಏನಿದೆಯಲ್ಲ ಇದ್ರ ಜೊತೆಗೆ ಏನ್ ಮಾಡುತ್ತಪ್ಪ ಅಂದ್ರೆ ಕಾಂಪಿಟೇಷನ್ ಅನ್ನ ಮಾಡುತ್ತೆ. ಹಾಗಾಗಿ ನೋಡ್ರಿ ಮೆಥನಾಲ್ ಏನಾಗತ್ತಪ್ಪ ಅಂದ್ರೆ ಈ ಮೆಟಬಾಲೈಸ್ ಆಗೋದನ್ನ ಕಮ್ಮಿ ಮಾಡುತ್ತೆ. ಎಸ್ಪೆಷಲಿ ಫಾರ್ಮಲ್ ಡಿಹೈಡ್ರೇಟ್ ಏನಾಗುತ್ತಿಲ್ಲ ಅದು ಕಮ್ಮಿ ಆಗುತ್ತೆ. ಅಂದ್ರೆ ಫಾರ್ಮಲ್ ಡಿಹೈಡ್ರೇಟ್ ಆಗಿ ನೆಕ್ಸ್ಟ್ ಅಸಿಡಿಫಿಕೇಶನ್ಸ್ ಏನ್ ಜಾಸ್ತಿ ಆಗುತ್ತಲ್ಲ ಅಸಿಟಿಕ್ ಆಸಿಡ್ ಆಗಿ ಆಮೇಲೆ ಅಸಿಡಿಕ್ ಕಂಡೀಷನ್ಸ್ ಬರಕ್ ಏನ್ ಸ್ಟಾರ್ಟ್ ಆಗುತ್ತಲ್ಲ ಅದನ್ನ ಕಮ್ಮಿ ಮಾಡುತ್ತೆ. ಯಾಕಂದ್ರೆ ಎಥನಾಲ್ ಏನ್ ಮಾಡುತ್ತಪ್ಪ ಅಂದ್ರೆ ಎ ಡಿ ಎಚ್ ಎನ್ಝೈಮ್ ಜೊತೆಗೆ ಏನ್ ಮಾಡುತ್ತಂದ್ರೆ ಕಾಂಪಿಟೇಷನ್ ಅನ್ನ ಮಾಡೋದ್ರಿಂದ ಇಲ್ಲಿ ಮೆಥನಾಲ್ ಏನಾಗುತ್ತಂದ್ರೆ ಅದೇ ಸ್ಥಿತಿಯಲ್ಲಿರುತ್ತೆ, ಬದಲಾಗಿ ಮೆಟಬಾಲೈಸೇಷನ್ ಆಗೋದಿಲ್ಲ. ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ನೋಡ್ರಿ ಇಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಆಂಟಿಡೋಟ್ ಆದಂತ ಫೋಮಿಫಿಜಾಲ್ ಅನ್ನ ಅಡ್ಮಿನಿಸ್ಟರ್ ಮಾಡಬಹುದು. ಆದ್ರೆ ಇದು ಕೂಡ ಏನಪ್ಪ ಅಂದ್ರೆ ಸಿಮಿಲರ್ ಮೆಕಾನಿಸಮ್ ಇದೆ. ಇದೇನ್ ಮಾಡುತ್ತಂದ್ರೆ ಎ ಡಿ ಎಚ್ ಎನ್ಝೈಮ್ ಏನಿದೆಯಲ್ಲ ಅದರ ಕೆಲಸವನ್ನ ಕಮ್ಮಿ ಮಾಡುತ್ತೆ. ಹಾಗಾಗಿ ನೋಡ್ರಿ ಬಾಡಿಗೆ ಇದೇನ್ ಮಾಡುತ್ತಪ್ಪ ಅಂದ್ರೆ ಫಾರ್ಮಲ್ ಡಿಹೈಡ್ರೇಟ್ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಹೆಚ್ಚಿನ ಒಂದು ರೇಟ್ ಅಲ್ಲಿ ಏನಪ್ಪ ಅಂದ್ರೆ ಉತ್ಪತ್ತಿ ಮಾಡಕ್ ಹೇಳುತ್ತೆ. ಅದರಿಂದ ಏನಪ್ಪ ಅಂದ್ರೆ ನಮ್ಮ ದೇಹದಿಂದ ಆಲ್ಮೋಸ್ಟ್ ಬೇಗ ಅದನ್ನೇನ್ ಮಾಡಬಹುದು ಅಂದ್ರೆ ಕಿಕ್ಔಟ್ ಮಾಡಬಹುದು. ಅಂದ್ರೆ ದೇಹದಿಂದ ಹೊರಗಾಕೋಂಗೆ ಅದೇನ್ ಮಾಡುತ್ತಪ್ಪ ಅಂದ್ರೆ ಕೆಲಸವನ್ನ ಮಾಡುತ್ತೆ. ಎರಡೂ ಕೋರ್ಸಸ್ ನೋಡ್ರಿ ಏನ್ ಮಾಡ್ಬೇಕಂದ್ರೆ ನೀವು ಅಂಡರ್ ದ ಗೈಡೆನ್ಸ್ ಆಫ್ ಏನಪ್ಪ ಅಂದ್ರೆ ಡಾಕ್ಟರ್ ಅಥವಾ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಳಗಡೆನೆ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಈ ಕೋರ್ಸಸ್ ಅನ್ನ ಏನಪ್ಪ ಅಂದ್ರೆ ಅವೈಲಬಿಲಿಟಿ ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಯಾರ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇದರಲ್ಲ ಅಥವಾ ಡಾಕ್ಟರ್ಸ್ ಮೂಲಕ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ನೋಡ್ರಿ ಫೋಮಿಸೋಬಾಜೋಲ್ ಇದೇನಾಗುತ್ತೆ ಅಂದ್ರೆ ಲಿಟಲ್ ಎಕ್ಸ್ಪೆನ್ಸಿವ್ ಆಗುತ್ತೆ ಫೋಮಿಸೋಜೋಲ್. ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ ಫಾರ್ಮಸ್ಯೂಟಿಕಲ್ ಗ್ರೇಡ್ ಎಥನಾಲ್ ಏನಪ್ಪಾ ಅಂದ್ರೆ ಅದನ್ನ ನಾವ್ ಏನ್ ಮಾಡಬಹುದು ಅಂದ್ರೆ ಯಾರಾದ್ರೂ ಸೂಪರ್ವೈಸೇಷನ್ ಒಳಗೆ ಅಡ್ಮಿನಿಸ್ಟ್ರೇಟ್ ಮಾಡಬಹುದು. ಅದು ಅಷ್ಟು ಕಾಸ್ಟ್ಲಿ ಇರಲ್ಲ ಕಂಪೇರ್ ಟು ಫೋಮಿಸೋಜೋಲ್. ಕಂಪೇರ್ ಮಾಡಿದ್ರೆ ಈ ಒಂದು ಎಥನಾಲ್ ಏನಪ್ಪಾ ಅಂದ್ರೆ ಫಾರ್ಮಸ್ಯೂಟಿಕಲ್ ಎಥನಾಲ್ ಅಷ್ಟು ಏನಪ್ಪಾ ಅಂದ್ರೆ ಕಾಸ್ಟ್ಲಿ ಆಗಿರಲ್ಲ. ಇದ್ರ ಜೊತೆಗೆ ನೋಡ್ರಿ ಹೆಲ್ತ್ ಕೇರ್ ವರ್ಕರ್ ಏನ್ ಮಾಡಬಹುದಪ್ಪ ಅಂದ್ರೆ ಪ್ರತಿಯೊಬ್ಬ ನಾಗರಿಕರು ಅಥವಾ ಇಂಡಿವಿಜುವಲ್ಸ್ ಏನ್ ಈ ತರಂಗಿ ಕಂಟ್ರಿ ಸರಾಯಿ ಕುಡ್ದಿರ್ತಾರೆ ಅಥವಾ ದೇಶಿ ಸರಾಯಿ ಕುಡಿರ್ತಾರಲ್ಲ ಅವ್ರ ಅಂಡರ್ಟೇಕ್ ಅನ್ನ ಮಾಡಬಹುದು. ಮತ್ತೆ ಅವರಿಗೆ ಡಯಾಲಿಸಿಸ್ ಅನ್ನ ಮಾಡಿ ಏನಪ್ಪ ಅಂದ್ರೆ ಮೆಥನಾಲ್ ಅವ್ರ ದೇಹದಿಂದ ಮೆಥನಾಲ್ ಮತ್ತೆ ಫಾರ್ಮಿಕ್ ಆಸಿಡ್ ಏನಿದೆಯಲ್ಲ ಅದನ್ನ ಹೊರತೆಗಿಬಹುದು. ಫಾರ್ಮಿಸ್ ಆಸಿಡ್ ಸಾಲ್ ಏನಪ್ಪ ಅಂದ್ರೆ ಹೊರತೆಗಿಬಹುದು. ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಅವರ ರಕ್ತದಲ್ಲಿ ಮತ್ತೆ ಏನಪ್ಪ ಅಂದ್ರೆ ಅವರ ಕಿಡ್ನಿ ಮತ್ತೆ ರೆಟಿನಾಗೆ ಡ್ಯಾಮೇಜ್ ಆಗ್ದಂಗೆ ಅಂದ್ರೆ ಕಿಡ್ನಿ ಮತ್ತೆ ಕಣ್ಣಿಗೆ ಡ್ಯಾಮೇಜ್ ಆಗ್ದಂಗೆ ಏನಪ್ಪ ಅಂದ್ರೆ ನೋಡ್ಕೋಬಹುದು, ಅದನ್ನ ಕಮ್ಮಿ ಮಾಡಬಹುದು. ಇದ್ರ ಜೊತೆಗೆ ನೋಡ್ರಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಫೋಲಿನಿಕ್ ಆಸಿಡ್ ಅನ್ನು ಕೂಡ ಅಡ್ಮಿನಿಸ್ಟ್ ಮಾಡ್ತಾರೆ. ಈ ಫೋಲಿನಿಕ್ ಆಸಿಡ್ ಏನ್ ಮಾಡತ್ತಪ್ಪ ಅಂದ್ರೆ ಫಾರ್ಮಿಕ್ ಆಸಿಡ್ ಏನಿದೆಯಲ್ಲ ಅದನ್ನ ಬ್ರೇಕ್ ಮಾಡುತ್ತೆ. ಅಂದ್ರೆ ಫಾರ್ಮಿಕ್ ಆಸಿಡ್ ಅನ್ನ ಏನಪ್ಪ ಅಂದ್ರೆ ರಿಯಾಕ್ಷನ್ ಮೂಲಕ ಬ್ರೇಕ್ ಮಾಡಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಆಮೇಲೆ ನೋಡ್ರಿ ಈ ಫೋಮಿಸೋಜೈಲ್ ಮತ್ತೆ ಏನಪ್ಪ ಅಂದ್ರೆ ಫೋಲಿನಿಕ್ ಆಸಿಡ್ ಇವೇನಪ್ಪ ಅಂದ್ರೆ ಡಬ್ಲ್ಯೂ ಎಚ್ ಅದ ಎಸೆನ್ಷಿಯಲ್ ಮೆಡಿಸಲ್ ಲಿಸ್ಟ್ ಅಲ್ಲಿ ಇದೆ. ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆಯಲ್ಲ ಅದರ ಎಸೆನ್ಷಿಯಲ್ ಮೆಡಿಸಲ್ ಲಿಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಫೋಮಿಫೋಸೈಲ್ ಮತ್ತೆ ಫೋಲಿನಿಕ್ ಆಸಿಡ್ಸ್ ಎರಡು ಕೂಡ ಇವೆ. ಈ ಫಾರ್ಮಿಕ್ ಆಸಿಡ್ ಏನ್ ಫಾರ್ಮ್ ಆಗತ್ತಲ್ಲ ಅದೇನಪ್ಪ ಅಂದ್ರೆ ಅಕ್ಯುಮುಲೇಟ್ ಆದಂಗೆ ಅಂದ್ರೆ ನೋಡ್ರಿ ಜಾಸ್ತಿ ಜಾಸ್ತಿ ಆದಂಗೆ ಏನಾಗತ್ತಪ್ಪ ಅಂದ್ರೆ ಡೇಂಜರಸ್ ಅಮೌಂಟ್ ಅಂದ್ರೆ ಹೆಚ್ಚೆಚ್ಚಿಗೆ ಆದಂಗೆ ಏನಪ್ಪ ಅಂದ್ರೆ ಒಂದ್ ಕಡೆ ಕ್ರೂಢೀಕರಣ ಆದಂಗೆ ಎಸ್ಪೆಷಲಿ 18-24 ಗಂಟೆ ಒಳಗೆ ಅದನ್ನ ತೆಗೆದುಕೊಂಡು 18-24 ಗಂಟೆಗಳಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ಆಪ್ಟಿಕ್ ನರ್ವ್ ಅಂದ್ರೆ ನಮ್ಮ ಕಣ್ಣಿಗೆ ಎಫೆಕ್ಟ್ ಬೀಳುತ್ತೆ, ನಮ್ಮ ಕಿಡ್ನಿಗೆ ಎಫೆಕ್ಟ್ ಬೀಳುತ್ತೆ, ನಮ್ಮ ಹಾರ್ಟ್ ಮತ್ತೆ ಬ್ರೈನಿಗೆ ಇದೇನಪ್ಪ ಅಂದ್ರೆ ಎಫೆಕ್ಟ್ ಅನ್ನ ಮಾಡುತ್ತೆ. ಆಮೇಲೆ ನೋಡ್ರಿ ಆಪ್ಟೋಮೆಲಿಕ್ ಎಫೆಕ್ಟ್ಸ್ ಅಂದ್ರೆ ಈಗ ಕಣ್ ಕಾಣದೇ ಇರಬಹುದು, ಕುರುಡ್ರ ಆಗ್ಬಹುದು, ಈ ಎಫೆಕ್ಟ್ಸ್ ಎಲ್ಲಿ ಕಾಣುತ್ತಪ್ಪ ಅಂದ್ರೆ ಈ ತರದ ಒಂದು ದೇಸಿ ಅಥವಾ ಕಂಟ್ರಿ ಸರಾಯಿ ಕುಡ್ದಂತ 50% ಇಂಡಿವಿಜುವಲ್ಸ್ ಅಲ್ಲಿ ಏನಪ್ಪ ಅಂದ್ರೆ ನಾವು ಆಪ್ಟೋಮೆಲಿಕ್ ಎಫೆಕ್ಟ್ಸ್ ಅನ್ನ ಕಾಣಬಹುದಾಗಿದೆ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಯಾರು ಮೆಥನಾಲ್ ಅನ್ನ ಕನ್ಸ್ಯೂಮ್ ಮಾಡ್ತಾರಲ್ಲ ಅವರಿಗೆ 24 ಗಂಟೆ ಒಳಗೆ ಏನಾಗಬಹುದಪ್ಪ ಅಂದ್ರೆ ಈ ತರನಾಗಿ ಕಣ್ ಕಾಣಿಸ್ತಾ ಇರಬಹುದು, ಆಪ್ಟೋಮೆಲಿಕ್ ಎಫೆಕ್ಟ್ಸ್ ಕೂಡ ಬರಬಹುದು. ಜೊತೆಗೆ ನೋಡ್ರಿ ಯಾವೆಲ್ಲ ಇಂಡಿವಿಜುವಲ್ಸ್ ಏನಪ್ಪ ಅಂದ್ರೆ ಎಥನಾಲ್ ಜೊತೆ ಜೊತೆಗೆ ಮೆಥನಾಲ್ ಅನ್ನ ಕುಡಿತಾರೆ. ಅಂದ್ರೆ ಈ ಒಂದು ಎಥನಾಲ್ ಕಂಟೆಂಟ್ ಇರುವಂತ ಎಥನಾಲ್ ಅಥವಾ ಸರಾಯಿ ಜೊತೆಗೆ ಏನಪ್ಪ ಅಂದ್ರೆ ಮೆಥನಾಲ್ ಅನ್ನ ಕುಡಿತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಕೆಲವು ದಿನದವರೆಗೆ ಯಾವುದೇ ತರನ ಅಂತ ಏನಪ್ಪ ಅಂದ್ರೆ ಡ್ಯಾಮೇಜ್ ಗೊತ್ತಾಗಲ್ಲ. ಬಟ್ ನೀವೇನಪ್ಪ ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಡಿಲೇ ಮಾಡಿದ್ರೆ ಅಥವಾ ನೀವು ಚಿಕಿತ್ಸೆ ಸಿಗೋದನ್ನ ಡಿಲೇ ಮಾಡಿದ್ರೆ ನಿಮಗೆ ಮೊಟಾಲಿಟಿ ಅಥವಾ ಸಾವು ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಮೊಟಾಲಿಟಿ ರೇಟ್ ಏನಾಗುತ್ತೆ ಅಂದ್ರೆ ಸಾವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೋಡ್ರಿ ಯಾರು ಕಂಟ್ರಿ ಸರಾಯನ ಕುಡಿತಿರ್ತಾರಲ್ಲ ದಯವಿಟ್ಟು ಕುಡಿಯಕ್ ಹೋಗ್ಬಿಡ್ರಿ. ಯಾಕಂದ್ರೆ ಇದರಲ್ಲಿ ಮೆಥನಾಲ್ ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹಕ್ಕೆ ಕೇವಲ ಏನಪ್ಪ ಅಂದ್ರೆ 4.5 parts per million ಮಾತ್ರ ಬೇಕಾಗಿದೆ. ಅದಕ್ಕಿಂತ ಜಾಸ್ತಿ ಕಂಟೆಂಟ್ ಅನ್ನ ಕುಡಿದ್ರೆ ನಮಗೆ ಸೈಡ್ ಎಫೆಕ್ಟ್ ಜೊತೆಗೆ ನೋಡ್ರಿ ಸಾವಾಗುವಂತ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ರಿ ಈ ಒಂದು ಆರ್ಟಿಕಲ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವ ತರನಾಗಿ ಕಂಟ್ರಿ ಸರಾಯನ ಕುಡಿದ್ರೆ ಸಾವಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ನೀವು ಕೇಳಿರ್ತೀರಾ ಕೇವಲ ವಿಲಿಪುರಂ ಮಾತ್ರ ಸಂಘ ಒಂದು ಘಟನೆ ಅಲ್ಲ, ಬೇರೆ ಬೇರೆ
ಒಂದು ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಏನಪ್ಪ ಅಂದ್ರೆ ಈ ತರದ ಕಂಟ್ರಿ ಸರಾಯನ ಕುಡ್ದೇನಾಗಿರ್ತದೆ ಅಂದ್ರೆ ಸಾವಿಗೀಡಾಗಿರ್ತಾರೆ. ಹಾಗಾದ್ರೆ ಅಲ್ಲಿ ಸಾವಿಗೀಡಾಗೋದಕ್ಕೆ ಕಾರಣ ಏನು, ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಈ ಒಂದು ಕಂಪ್ಲೀಟ್ ಅನಾಲಿಸಿಸ್ ಅನ್ನ ಮಾಡಿದೀವಿ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ಎಲ್ಲ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.